ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವು ಕೆಲವೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ ಇದು ಉತ್ತರ ಪ್ರದೇಶದ ಬಗ್ಗೆ ಇರೋದು, ಜೊತೆಗೆ ಏನಪ್ಪ ಅಂದರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಕೂಡ ಇದೆ. ಯಾಕಂದರೆ ಏನಾಗ್ತಿದೆ ಅಂದರೆ ಈ ಉತ್ತರ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಇಷ್ಟಿದಾರಲ್ಲ, ಇವ್ರದ್ದೊಂದು ಇವೆಂಟ್ ಆಗ್ತಿದೆ. ಅಲ್ಲಿ ಏನಪ್ಪ ಅಂದರೆ ಈ ಗೌತಮ್ ಅದಾನಿ ಅನ್ನೋರು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದು ಕೂಡ ಏನಂದರೆ ಪರ್ಟಿಕ್ಯುಲರ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಇನ್ವಾಲ್ವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ನೋಡ್ರಿ, ಇದೇನು ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಇತ್ತಲ್ಲ, ಇದೆಲ್ಲ ನಡೆದಿತ್ತು ಅಂದರೆ ಕಾನ್ಪುರದಲ್ಲಿ ನಡೆಯಿತು. ಇದನ್ನು ಯಾರು ಅಡ್ರೆಸ್ ಮಾಡಿದ್ರು ಅಂದರೆ ನರೇಂದ್ರ ಮೋದಿ ಅವರು ಅಡ್ರೆಸ್ ಮಾಡಿದರು, ಜೊತೆಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಕೂಡ ಇದ್ದರು. ಇಲ್ಲೇನಾಗಿದೆ ಅಂದರೆ ಉತ್ತರ ಪ್ರದೇಶದ ಗೌರ್ಮೆಂಟು ಮತ್ತು ಅದಾನಿ ಗ್ರೂಪ್ ಮಧ್ಯೆ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಬರೆದಿದ್ದಾರೆ, ಅಂದರೆ ಸಹಿ ಹಾಕಿದ್ದಾರೆ. ಏನಂತ ಹಾಕಿದಾರಪ್ಪ ಅಂದರೆ ಸೌತ್ ಈಸ್ಟ್ ಏಷ್ಯಾದ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಅಮ್ಯುನೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಎಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಅಂದರೆ ಕಾನ್ಪುರದಲ್ಲಿ. ಸೊ ನೋಡ್ರಿ, ಸೌತ್ ಏಷ್ಯಾದ ಅತಿ ದೊಡ್ಡ ಏನಪ್ಪ ಅಂದರೆ ಇಂಟಿಗ್ರೇಟೆಡ್ ಅಮ್ಯುನೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್. ಸೊ ನೋಡ್ರಿ, ಇದೇನಪ್ಪ ಅಂದರೆ ಸೌತ್ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೆ ಕ್ವೆಶನ್ಸ್ನ ಯಾವ ಥರ ಕೇಳ್ಬೋದು ಅಂದರೆ, ಎಲ್ಲಿ ಅತಿ ದೊಡ್ಡದಾದಂಥ ಇಂಟಿಗ್ರೇಟೆಡ್ ಅಮ್ಯುನೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್ ಇದೆ ಇಂಡ್ಯಾದಲ್ಲಿ ಅಂತ ಕೇಳಿದರೆ ಅದೆಲ್ಲಿದೆ ಅಂದರೆ ಕಾನ್ಪುರದಲ್ಲಿದೆ ಅಂತ ನೀವು ಹೇಳ್ಬೋದಾಗಿದೆ. ಸೊ ಇದೇನಂದರೆ ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನೋಡಿರಿ, 70,000 crore ಇನ್ವೆಸ್ಟ್ ಮಾಡಿದಾರಲ್ಲ, ಅದರಿಂದ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ 30,000 ಜಾಬ್ಸಲ್ಲಿ ಕ್ರಿಯೇಟ್ ಆಗ್ತಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆತ್ಮನಿರ್ಭರ ಭಾರತದ ಜೊತೆಗೆ ನಾವೇನಾಗ್ತಿದ್ವಿ ಅಂದರೆ ಡಿಫೆನ್ಸ್ ಸೆಕ್ಟ್ರಲ್ಲಿ ಇಂಡಿಪೆಂಡೆಂಟ್ ಆಗ್ತಿದ್ವಿ. ಯಾಕಂದರೆ ಇತ್ತೀಚೆಗೆ ರಷ್ಯಾ ಯುಕ್ರೇನ್ ವಾರ ನೋಡಿದ ಮೇಲೆ ನಿಮ್ಗೆ ಅನಿಸುತ್ತೆ ರಷ್ಯಾ ವೆಫೆನ್ಸ್ ಏನಪ್ಪ ಅಂದರೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದರೆ ಈ ರಷ್ಯಾ ಉಕ್ರೇನ್ ವಾರ್ ಆಗಿ ಆಲ್ರೆಡಿ 100 days ಆದರೂ ಕೂಡ ಇನ್ನೂ ವಿಕ್ಟ್ರಿ ಅವರು ಕ್ಲೇಮ್ ಮಾಡ್ತಾ ಇಲ್ಲ. ಹಾಗಾಗಿ ಏನಂದರೆ ನಾವು ನಮ್ಮ ಡಿಫೆನ್ಸ್ ಸೆಕ್ಟರನ್ನು ನಾವು ಏನು ಮಾಡಬೇಕಂದ್ರೆ ಸ್ವಾವಲಂಬನೆ ಹೊಂದಬೇಕು ಅಂದರೆ ಇಂಡಿಪೆಂಡೆಂಟ್ ಆಗಿರಬೇಕಾಗುತ್ತೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಈಗ ನೋಡಿರಿ, ರಷ್ಯಾದವರು ನಮಗೆ ಕೊಟ್ಟಂಥ ವೆಪನ್ಸ್ನ ಪಾಕಿಸ್ತಾನದವ್ರಿಗೆ ಕೊಟ್ಟಿರ್ತಾರೆ, ಚೈನಾದವರು ಕೊಟ್ಟಿರ್ತಾರೆ. ಇನ್ ಕೇಸ್ ಯಾರಾದರೂ ದಾಳಿ ಮಾಡಿದಾಗ ಅವ್ರಿಗೆ ಈ ವೆಪನ್ಸ್ನ ಲೂಪ್ ಹೋಲ್ಸ್ ಏನಂತ ಗೊತ್ತಿರುತ್ತೆ. ಹಾಗಾಗಿ ಅವರು ಅದಕ್ಕಿಂತ ಹೈಯರ್ ವೆಪನ್ಸ್ನ ನಮ್ಮಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ಇದೇನಪ್ಪ ಅಂದರೆ ವೆಪನ್ಸ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ನೀವು ಲೆಸನ್ಸ್ನ ಯಾವುದರಿಂದ ಕಲಿಬೋದಪ್ಪ ಅಂದರೆ ಇಸ್ರೇಲಿಂದ. ಯಾಕಂದರೆ ಇಸ್ರೇಲ್ ಅನ್ನೋ ಒಂದು ಚಿಕ್ಕ ರಾಜ್ಯದ ಮೇಲೆ ಬಹಳ ಒಂದಿಷ್ಟು ಅರಬ್ ರಾಷ್ಟ್ರಗಳು ದಾಳಿ ಮಾಡಿದಾಗ ಅದನ್ನು ಏನು ಮಾಡ್ತಪ್ಪ ಅಂದರೆ ಎಲ್ಲ ರಾಷ್ಟ್ರಗಳನ್ನು ಹಿಮ್ಮೆಟ್ಸ್ತು. ಯಾಕೆ ಹಿಮ್ಮೆಟ್ಸ್ತು ಅಂದರೆ ಅವ್ರ ಹತ್ರ ಆ ಟೆಕ್ನಾಲಜಿ ಇತ್ತು. ಹಾಗಾಗಿ ನಾವು ಕೂಡ ಏನಪ್ಪ ಅಂದರೆ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಇಂಡಿಪೆಂಡೆಂಟ್ ಆಗಬೇಕು, ಸ್ವಾವಲಂಬನೆ ಹೊಂದಬೇಕು, ಅದೇ ಇದ್ರ ಉದ್ದೇಶ. ಸೊ ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ನೋಡಿರಿ, ನ್ಯೂ ಅಪಾರ್ಚುನಿಟೀಸ್ ಫಾರ್ ಇ ವೇಸ್ಟ್ ಆ್ಯಂಡ್ ರೀಸೈಕಲ್ಸ್ ಅಂತ ಹೇಳ್ತಿದ್ದಾರೆ. ನ್ಯೂ ಅಪಾರ್ಚುನಿಟೀಸ್ ಫಾರ್ ಇ ವೇಸ್ಟ್ ರೀಸೈಕಲ್ಸ್ ರೀಸೈಕಲರ್ಸ್. ಸೊ ಇದೇನಪ್ಪ ಅಂದರೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸೊ ನೋಡಿರಿ, ನಾವೇನು ಮಾಡ್ತಿದ್ವಿ ಅಂದರೆ ಇತ್ತೀಚೆಗೆ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ನ ಯೂಸ್ ಮಾಡ್ತಿದ್ವಿ, ಜೊತೆಗೆ ಏನಪ್ಪ ಅಂದರೆ ಈ ಸೋಲಾರ್ ಡಿವೈಸ್ನ ಯೂಸ್ ಮಾಡ್ತಿದ್ವಿ. ಬಟ್ ಇಂದ ಅದರಿಂದ ಜನ್ರೇಟ್ ಆದಂಥ ಇ ವೇಸ್ಟ್ ಇದೆಯಲ್ಲ, ಇದನ್ನು ಡಿಸ್ಪೋಸ್ ಮಾಡೋಕ್ಕೆ ನಮ್ಮ ಕಡೆ ಯಾವುದೇ ಥರನಾದಂಥ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇಲ್ಲ. ಸೊ ನೋಡಿರಿ, ಇದನ್ನು ಡಿಸ್ಪೋಸ್ ಮಾಡೋಕ್ಕೆ ನಮ್ಮ ಹತ್ರ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇಲ್ಲ. ಹಾಗಾಗಿ ಏನಾಗ್ತಿದೆ ಅಂದರೆ ನಾವು ಅದನ್ನು ರೀಸೈಕಲ್ ಕೂಡ ಜಾಸ್ತಿ ಮಾಡ್ತಿರ್ತೀವಿ. ಸೊ ಹಾಗಾಗಿ ಇಲ್ಲೇನಪ್ಪ ಅಂದರೆ ಒಂದು ಕಂಪ್ನಿ ಏನು ಹೇಳ್ತಿದೆ ಅಂದರೆ ಅವರು 1 billion ಇನ್ವೆಸ್ಟ್ ಮಾಡ್ತಾರೆ. ಯಾವುದರಲ್ಲಿ ಅಂದರೆ ರೀಸೈಕ್ಲಿಂಗ್ ಆಫ್ ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಒಳಗೆ. ಯಾವುದಂದರೆ ಅದು ಅಟೆರೋ ರೀಸೈಕ್ಲಿಂಗ್ ಅಂತೇಳಿ ಅವ್ರೇನು ಮಾಡ್ತಾರೆ ಅಂದರೆ $1 billion ಇನ್ವೆಸ್ಟ್ ಮಾಡ್ತಾರೆ, ಡಾಲರ್ನ ಇನ್ವೆಸ್ಟ್ ಮಾಡ್ತಾರೆ. ಯಾವುದಕ್ಕೆ ಅಂದರೆ ಈ ರೀಸೈಕಲ್ ಇದೆಯಲ್ಲ ಅದನ್ನು ಜಾಸ್ತಿ ಮಾಡೋಕ್ಕೆ. ಇದರಿಂದ ಏನಾಗುತ್ತೆ ಅಂದರೆ ಯಾರ್ಯಾರೆಲ್ಲ ಈ ರೀಸೈಕಲ್ಸ್ ಅಥವಾ ಈ ವೇಸ್ಟ್ ರೀಸೈಕಲ್ಸರ್ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಹೆಚ್ಚು ಹೆಚ್ಚು ಇನ್ನೂ ರೀಸೈಕಲ್ ಮಾಡೋಕ್ಕೆ ಹೋಗ್ತಾರೆ. ಜೊತೆಗೆ ಏನಪ್ಪ ಅಂದರೆ ವೇಸ್ಟ್ ಡಿಸ್ಪೋಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಅವರು 70% ಈ ಥರದ ಎಕ್ಸ್ಪಾನ್ಷನನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ಅಂದರೆ US, ಇಂಡೋನೇಷ್ಯಾ ಮತ್ತು ಯುರೋಪಲ್ಲಿ ಮಾಡಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ದಾರೆ ನೋಡಿರಿ, ಅವ್ರೇನು ಹೇಳ್ತಿದ್ದಾರೆ ಅಂದರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆಯಲ್ಲ ಅದು ಫ್ಯೂಚರಲ್ಲಿ ಒಂದು ದೊಡ್ಡ ಸ್ಟ್ರಾಟಜಿಯಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಈಗ ನೋಡಿರಿ ಎಲೆಕ್ಟ್ರಾನಿಕ್ಸ್ ವೆಹಿಕಲ್ಸ್ ಬರ್ತಿದೆ, ಅಲ್ಲಿ ಕೂಡ ನಾವೇನು ಯೂಸ್ ಮಾಡ್ತಿದ್ವಿ ಅಂದರೆ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡ್ತಿದ್ವಿ. ಹಾಗಾಗಿ ಅವರು ಈ ರೀಸೈಕಲ್ ವೇಸ್ಟಿಂದ ಕೂಡ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಇನ್ನೊಂದು ಪ್ರಾಡಕ್ಟ್ ಆದಂಥ ಲಿಥಿಯಂ ಅಯಾನ್ ಬ್ಯಾಟ್ರಿನ ತಯಾರು ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಸೊ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನೋಡಿರಿ, ಈ ವೇಸ್ಟ್ ಇದೆಯಲ್ಲ ಇವರು ಯಾವ ಥರ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೋತಿದ್ದಾರೆ ಅಂದರೆ ಈ ಇನ್ಫಾರ್ಮಲ್ ಸೆಕ್ಟರ್ಸ್ ಆದರೆ ಹಜಾರ್ಡಸ್ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಅವರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬಟ್ ಇವ್ರು ಏನಂದರೆ ಒಂದು ಸೇಫ್ ವೇಲ್ ಮಾಡೋದ್ರಿಂದ ಇವ್ರಿಗೆ ಪ್ರಾಫಿಟ್ಟು ಕಮ್ಮಿ ಇರುತ್ತೆ. ಬಟ್ ಏನಂದರೆ ಸೇಫ್ ವೇಲ್ ಮಾಡೋದ್ರಿಂದ ಪ್ರಾಫಿಟ್ ಕಮ್ಮಿ ಇರೋದ್ರ ಜೊತೆ ಜೊತೆಗೆ ಹೆಚ್ಚು ಹೆಚ್ಚು ಎಕ್ಸ್ಟ್ರಾಕ್ಟನ್ನು ಮಾಡ್ಬೋದು. ಬಟ್ ಈ ಇನ್ಫಾರ್ಮಲ್ ಸೆಕ್ಟರಲ್ಲಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಹಜಾರ್ಡಸ್ ಟೆಕ್ನಾಲಜಿ ಅಂದರೆ ಹೆಲ್ತಿಗೆ ಎಫೆಕ್ಟ್ ಆಗುವಂಗೆ ಯೂಸ್ ಮಾಡಿಕೊಂಡು ಅದನ್ನೇನು ಮಾಡ್ತಾರಪ್ಪ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತಿದೆ ಅಂದರೆ ಅವ್ರಿಗೆ ಹೆಲ್ತ್ ಎಫೆಕ್ಟ್ಸ್ ಆಗ್ತಿದೆ. ಜೊತೆಗೆ ನೋಡಿರಿ,
ಇವ್ರು ಏನು ಮಾಡ್ತಾರೆ ಅಂದರೆ ಯಾರ್ಯಾರು ಲೋಕಲ್ ರೀಸೈಕಲ್ಸ್ ಇದಾರಲ್ಲ ಅವ್ರ ಕಡೆಯಿಂದ ಏನಪ್ಪ ಅಂದರೆ ಪರ್ಚೇಸ್ನ ಮಾಡ್ತಾರೆ. ಹಾಗಾದರೆ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಒಂದು ಸರ್ಟಿಫಿಕೇಟ್ನ ತೊಗೋಬೇಕು. ಯಾರ ಕಡೆಯಿಂದ ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ತೊಗೋಬೇಕು. ಈ ಸರ್ಟಿಫಿಕೇಟ್ನ ತೊಗೊಂಡ್ರೆ ಇವ್ರು ಏನು ಮಾಡ್ಬೋದು ಅಂದರೆ ಅವ್ರಿಗೆ ಈ ರೀಸೈಕಲ್ಸ್ಗೆ ತಮ್ಮ ವೇಸ್ಟ್ ಅಥವಾ ಏನು ರೀಸೈಕಲ್ ಮಾಡಿದಾರಲ್ಲ ಆ ಪ್ರಾಡಕ್ಟ್ನ ಕೊಡ್ಬೋದಾಗಿದೆ. ಜೊತೆಗೆ ನೋಡಿರಿ ಈ CPCB ಇದೆಯಲ್ಲ ಈ ಸರ್ಟಿಫಿಕೇಟ್ನ ಆನ್ಲೈನ್ ಕೂಡ ಕೊಡುತ್ತೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ US ಆ್ಯಂಡ್ ಇಂಡಿಯಾ ವರ್ಕಿಂಗ್ ಟು ಬಿಲ್ಡ್ ಆ್ಯಂಡ್ ಗೇನ್ ಆನ್ ಟ್ರೇಡ್ ಫೋರಮ್ ಅಂತ. ಸೊ ನೋಡಿರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ US ಮತ್ತು ಇಂಡಿಯಾ ಇಬ್ಬರು ಕೂಡ ಕೆಲಸ ಮಾಡ್ತಿದ್ದಾರೆ ಯಾವುದ್ರ ಮೇಲೆ ಅಂದರೆ ಈ ನಮ್ಮ ವಾಣಿಜ್ಯ ಅಥವಾ ವ್ಯವಹಾರ ಇದೆಯಲ್ಲ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ನೋಡಿರಿ ಏನಾಗಿತ್ತು ಅಂದರೆ ಮ್ಯಾಂಗೋ ಟ್ರೇಡ್ ನವಂಬರ್ 2021 ಮಟ್ಟ ನಿಂತಿತ್ತು, ಬಟ್ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ಜೊತೆಗೆ ಏನಂದರೆ ಇಂಡಿಯಾ ಮತ್ತು US ನಡುವೆ ಒಂದು ಪಾಲಿಸಿ ಇದೆ, ಟ್ರೇಡ್ ಪಾಲಿಸಿ ಫೋರಮ್ ಅಂತ. ಇದ್ರ ಜೊತೆಗೆ ಏನಾಗ್ತಿದೆಯಪ್ಪ ಅಂದರೆ ಈಗ US ಏನೇನು ಡಿಮ್ಯಾಂಡ್ US ನಮಗೆ ಏನೇನು ಸಪ್ಲೈ ಮಾಡ್ತಿದೆ ಅಂದರೆ ಅವ್ರು ನಮಗೆ ಏನು ಸಪ್ಲೈ ಮಾಡ್ತಾರಪ್ಪ ಅಂದರೆ ಎಥನಾಲನ್ನು ಸಪ್ಲೈ ಮಾಡ್ತಾರೆ. ಜೊತೆಗೆ ನೋಡಿರಿ DDGS ಅಂದರೆ ಇದೊಂದು ಎನಿಮಲ್ ಫೀಡ್ ಇಂಗ್ರೀಡಿಯೆಂಟ್, ಅಂದರೆ ಈ ಹಸು ಮತ್ತು ಕರಗಳಿರ್ತಾವಲ್ಲ ಅಥವಾ ಯಾವುದೇ ಹೈನುಗಾರಿಕೆ ಪ್ರಾಣಿಗಳಿರ್ತಾವಲ್ಲ ಅವ್ರಿಗೇನಪ್ಪ ಅಂದರೆ ಇದು ತಿನ್ನಿಸುವಂಥ ವಸ್ತು. ಅದೇನಂದರೆ ಡಿಸ್ಟಿಲರ್ ಡ್ರೈಡ್ ಗ್ರೈನ್ಸ್ ವಿತ್ ಸೋಲ್ಯುಬಲ್ಸ್ ಅಂತೇಳಿ ಇದನ್ನು ಅವ್ರು ನಮಗೆ ಏನು ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಜೊತೆಗೆ ನಾವೇನು USಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದರೆ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಪ್ಪ ಅಂದರೆ ವಾಟರ್ ಬೆಫಾಲೋ ಮೀಟನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ಜೊತೆಗೆ ಟೇಬಲ್ ಗ್ರೇಪ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದ್ರ ಜೊತೆ ಜೊತೆಗೆ ನೋಡಿರಿ ಇತ್ತೀಚೆಗೆ ಏನಂದರೆ ಸ್ಟ್ರಿಮ್ಸ್ ಬಗ್ಗೆನೂ ಕೂಡ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ US ಇದಕ್ಕೆ ಏನು ಹೇಳ್ತಿದ್ರು ಅಂದರೆ ವಿರೋಧ ಇದೆ. ಯಾಕೆ ವಿರೋಧ ಇದೆ ಅಂದರೆ ನೋಡಿರಿ ಸ್ಟ್ರಿಮ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಮಾಡ್ತಾ ನೀವೇನು ಮಾಡ್ತೀರ ಅಂದರೆ ಅಲ್ಲಿರುವಂಥ ಸೀ ಟರ್ಟಲ್ನು ಕೂಡ ನೀವೇನಪ್ಪ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ತೀರ. ಹಾಗಾಗಿ ಅವ್ರು ಏನಂದರೆ ವಿರೋಧ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ನೀವು ಹೊಸದಾಗಿರುವಂಥ ಟೆಕ್ನಾಲಜಿನೇ ಅಡಾಪ್ಟ್ ಮಾಡ್ಕೋಬೋದು. ಯಾವುದಂದರೆ ಟರ್ಟಲ್ ಎಕ್ಸ್ಕ್ಲೂಡರ್ ಡಿವೈಸಸ್ ಅಂತ. ಬಟ್ ಇಂಡಿಯಾ ಸೈಡ್ ಇದೇನಾಗ್ತಿದೆಯಪ್ಪ ಅಂದರೆ ಇದೊಂಥರ ಟೆಕ್ನಿಕಲ್ ಬ್ಯಾರಿಯರ್ ಆಗಿದೆ. ಆಮೇಲೆ ಇದೇನಂದರೆ ಕಾಸ್ಟ್ ಆಫ್ ಎಕ್ಸ್ಟ್ರಾಕ್ಷನ್ ಕೂಡ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನು ಮಾಡ್ತಿದ್ರು ಅಂದರೆ ಈ ಥರದ ಡಿವೈಸನ್ನು ಅಡಾಪ್ಟ್ ಮಾಡ್ಕೋದಿಲ್ಲ. ಜೊತೆಗೆ ನೋಡಿರಿ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಈಗ ಎಥನಾಲ್ ಪಾಲಿಸಿ ಇದೆಯಲ್ಲ ಅದನ್ನು ಅಡಾಪ್ಟ್ ಮಾಡ್ಕೊಡ್ತಿದ್ವಿ. ಯಾವ ಥರ ಅಂದರೆ ಈಗ ಫ್ಯೂಯಲಿಗೆ ಏನು ಮಾಡ್ತಿದ್ವಿಯಪ್ಪ ಅಂದರೆ 20% ಏನಿದೆಯಲ್ಲ ಎಥನಾಲ್ನ ಆ್ಯಡ್ ಮಾಡೋದು. ಕ್ರೂಡ್ ಆಯಿಲಿಗೆ 80% ಕ್ರೂಡ್ ಆಯಿಲ್ ಇದ್ದರೆ 20% ಎಥನಾಲ್ನ ಆ್ಯಡ್ ಮಾಡೋದು. ಇದಕ್ಕೆ ಏನಂತ ಕರಿತೀವಿ ಅಂದರೆ 20% ಎಥನಾಲ್ ಬೆಂಡಿಂಗ್ ಟಾರ್ಗೆಟ್ ಅಂತ ಹೇಳಿದ್ವಿ. ಇದನ್ನು ಯಾವಾಗ ಅಚೀವ್ ಮಾಡ್ತೀವಪ್ಪ ಅಂದರೆ 2025 ಮತ್ತು 2026 ಅಚೀವ್ ಮಾಡ್ತೀವಿ. ಸೊ ನೋಡಿರಿ ಇದ್ರ ಸಂಬಂಧ ನಮ್ಮ ರೋಡ್ ಮಿನಿಸ್ಟರ್ ಆದಂಥ ನಿತಿನ್ ಗಡ್ಕರಿ ಅವರು ಏನಪ್ಪ ಅಂದರೆ ಒಂದು ಆರ್ಟಿಕಲ್ ಬರೆದಿದ್ರು, ಅದನ್ನು ಕೂಡ ನಾವು ಹಿಂದೂಲಿ ಪಬ್ಲಿಷ್ ಮಾಡಿದ್ರು, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಅವ್ರ ಪ್ರಕಾರ ಏನಂದರೆ ಯಾವ ಥರನಾಗಿ ನಾವೇನಪ್ಪ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡ್ಕೋಬೋದು. E0 ಅಂದರೆ ಎಥನಾಲ್ 0 ಇದ್ದು ಈ ಬಯೋಲಾಜಿಕಲ್ ಅಥವಾ ಈ ಕ್ರೂಡ್ ಆಯಿಲ್ ಇದೆಯಲ್ಲ ಅದು 100% ಇರೋದಕ್ಕೆ E0 ಅಂತಾರೆ. E5 E10 ಆಮೇಲೆ E20 ಬಂದಿದ್ದೀವಿ ನಾವೀಗ, ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಯಾವ ಥರನಾಗಿ ನಮ್ದು ಎಕ್ಸ್ಪೋರ್ಟ್ ಕೆಪಾಸಿಟಿ ಅಥವಾ ನಾವೇನು ಇಂಪೋರ್ಟ್ ಮಾಡ್ಕೋತಿದ್ದೀವಲ್ಲ ಆಯಿಲು ಅದೆಷ್ಟು ಕಮ್ಮಿ ಆಗುತ್ತೆ ಅಂತ ಕೂಡ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು. ಆ ಆರ್ಟಿಕಲ್ ಲಿಂಕ್ನ ನಾವು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಅದನ್ನು ಕೂಡ ನೋಡ್ರಿ. ಜೊತೆಗೆ ನೋಡಿರಿ ಈ ಶ್ರಿಮ್ಸ್ನ ಎಕ್ಸ್ಪೋರ್ಟ್ ಬಗ್ಗೆ ಹೇಳಿದ್ವಿ, ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಶ್ರಿಮ್ಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ, ಸೊ ನೋಡಿರಿ ಶ್ರಿಮ್ಸಿಂದ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇದ್ದಾವೆ. ಏನೇನು ಬೆನಿಫಿಟ್ಸ್ ಇದಾವೆ ಅಂದರೆ ಇದು ನೋಡಿರಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತಲ್ಲ ಅದರಲ್ಲಿ ಕಮ್ಮಿ ಇರುತ್ತೆ, ಗ್ಲುಟನಿನ್ ಫ್ರೀ ಇರುತ್ತೆ, ಲೋ ಫ್ಯಾಟ್ ಇರುತ್ತೆ, ಮತ್ತು ಶುಗರ್ ಫ್ರೀ ಇರುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ದೇಶದೊಳಗೆ ಏನು ಮಾಡ್ತಾರೆ ಅಂದರೆ ಡಯಟಿಗೆ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಶ್ರಿಮ್ಸ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಪಡ್ಕೊಂಡಿದೆ. ಜೊತೆಗೆ ಈ ಶ್ರಿಮ್ಸ್ ಎಲ್ಲಿ ಜಾಸ್ತಿ ಸಿಗುತ್ತಂದರೆ, ಸೊ ನೋಡಿರಿ ನಮ್ಮ ಪಾಕ್ ಸ್ಟ್ರೇಟ್ ಇದೆಯಲ್ಲ ಅಲ್ಲಿ ಇದರ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಪಾಕ್ ಸ್ಟ್ರೇಟ್ ಇದೆಯಲ್ಲ ಅಲ್ಲಿ ಇದರ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ನಾನು ನಿಮಗೆ ಒಂದು ಆರ್ಟಿಕಲಲ್ಲಿ ಹೇಳಿದ್ವಿ ಏನಪ್ಪ ಅಂದರೆ ಯಾಕೆ ಪದೇ ಪದೇ ಭಾರತೀಯ ಮೀನುಗಾರನನ್ನು ಶ್ರೀಲಂಕಾದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬಂಧನ ಮಾಡ್ತಾರಂದರೆ, ಆವಾಗ ನಾನು ಹೇಳಿದ್ದೆ ಯಾಕೆ ಇದನ್ನು ಮಾಡ್ತಾರಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಶ್ರಿಮ್ಪ್ನ ನಾವು ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಅಲ್ಲಿರುವ ಮೀನುಗಾರಿಗೆ ಇದು ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ವಿ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿರಿ, ಯಾಕಂದರೆ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಅಫೇರ್ಸ್ ಇರೋದ್ರಿಂದ ಅದು ಇಂಟರ್ನ್ಯಾಷನಲ್ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬರುತ್ತೆ. ವೈ ಇಂಡಿಯನ್ ಫಿಷರ್ಮ್ಯಾನ್ಸ್ ಆರ್ ಅಗೇನ್ ಅರೆಸ್ಟೆಡ್ ಬೈ ದ ಶ್ರೀಲಂಕನ್ ಪೊಲೀಸ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಹೇಳಿ ಕೇಳಿದಾಗ ನೀವು ಆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಬರೆಯೋದ್ರಿಂದ ನಿಮ್ಮ ಎಕ್ಸಾಮಿನೇಷನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನೋಡಿರಿ US ಏನು ಮಾಡಿದೆಯಪ್ಪ ಅಂದರೆ ನಮಗೆ GSP ಹೊರಗಾಕಿದೆ. GSP ಅಂದರೆ ಜನ್ರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತೇಳಿ. ಏನಿದು ಜನ್ರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂದರೆ, ಈ ನೋಡಿರಿ ಡೆವಲಪ್ಡ್ ಕಂಟ್ರೀಸ್ ಇರ್ತಾವಲ್ಲ ಅವು ಡೆವಲಪಿಂಗ್ ಕಂಟ್ರೀಸ್ಗೆ ಏನು ಮಾಡ್ತಾವಪ್ಪ ಅಂದರೆ ಈ GSPನ ಕೊಡ್ತವೆ.
ಸೊ ನೋಡ್ರಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಈ ಜಿ ಎಸ್ ಪಿ ಅಂದರೆ ಜನರಲೈಸ್ಡ್ ಸಿಸ್ಟಮ್ ಪ್ರಿಫರೆನ್ಸ್ನ ಕೊಡ್ತವೆ. ಇಲ್ಲಿ ಏನಿರುತ್ತಂದರೆ ಬ್ಯಾರಿಯರ್ ಫ್ರೀ ಇರುತ್ತೆ ಅಥವಾ ಟ್ಯಾಕ್ಸ್ ಫ್ರೀನ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ನಮ್ಮಿರುವಂಥ ಪ್ರಾಡಕ್ಟ್ಸ್ ಯು ಎಸ್ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಯಾವುದೇ ಥರನಾದಂಥ ಟ್ಯಾರಿಫ್ ಇರೋದಿರ ಟ್ಯಾರಿಫ್ ಇಲ್ಲದೆ ಇರೋದ್ರಿಂದ ಅವು ಏನಾಗ್ತಾವಪ್ಪ ಅಂದರೆ ತುಂಬ ಕಡಿಮೆ ಅಮೌಂಟಲ್ಲಿ, ಅಥವಾ ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿಂದ ಏನನ್ನು ಸಪ್ಲೈ ಮಾಡ್ತಿದ್ವಿ ಅಂದರೆ ಟೇಬಲ್ ಗ್ರೇಪ್ಸ್ನ ಸಪ್ಲೈ ಮಾಡ್ತಿದ್ವಿ. ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ಬೇಕಾರದು 50 ರುಪೀಸ್ ಕೆ ಜಿ ಇತ್ತು. ಅಲ್ಲೇನಪ್ಪ ಅಂದರೆ ಯು ಎಸ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಬಿದ್ದು 10 ರುಪೀಸ್ ಎಕ್ಸ್ಟ್ರಾ ಆ್ಯಡ್ ಆಗಿ ಎಷ್ಟಾಯ್ತಪ್ಪ ಅಂದರೆ 60 ರುಪೀಸ್ ಕೆ ಜಿ ಆಯ್ತಂದರೆ ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಕೊಳ್ಳೋದಕ್ಕೆ ವಿಚಾರ ಮಾಡ್ತಾರೆ. ಅದೇ 50 ರುಪೀಸ್ ಕೆ ಜಿ ಇದ್ದಿದ್ದು ಅಲ್ಲಿ 50 ರುಪೀಸ್ ಕೆ ಜಿ ಆದಾಗ ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಹೆಚ್ಚು ಹೆಚ್ಚು ಕೊಳ್ತಾರೆ. ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಗೂಡ್ಸು ಅಲ್ಲಿ ಕಾಂಪಿಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ನಮ್ಮ ಯು ಎಸ್ ಪ್ರೆಸಿಡೆಂಟ್ ಆದಂಥ ಫಾರ್ಮರ್ ಪ್ರೆಸಿಡೆಂಟ್ ಆದಂಥ ಡೊನಾಲ್ಡ್ ಟ್ರಂಪ್ ಕಾಲದಲ್ಲಿ ಇದೇನಾಗಿತ್ತಪ್ಪ ಅಂದರೆ ರಿವ್ಯೂ ಮಾಡಿದರೆ ಈಗ ಅದನ್ನೇನು ಮಾಡ್ತಿದ್ರು ಅಂದರೆ ರೀಕನ್ಸಿಡರೇಷನನ್ನು ಮಾಡ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ ಇಂಡಿಯಾ ಮತ್ತು ಯು ಎಸ್ ಮಧ್ಯೆ ಇರುವಂಥ ಒಂದಿಷ್ಟು ಟ್ರೇಡ್ ಫೋರಮ್ ಬಗ್ಗೆ ಇರುವಂಥ ಆರ್ಟಿಕಲ್. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ ನೋಡ್ರಿ, ಸುಪ್ರೀಂ ಕೋರ್ಟ್ ಅವರು ಒಂದು ಜಜ್ಮೆಂಟನ್ನು ಪಾಸ್ ಮಾಡಿದ್ದಾರೆ, ಕೀಪ್ ಇ ಸಿ ಜಡ್ ಆಫ್ 1 ಕಿಲೋಮೀಟರ್ ಅರೌಂಡ್ ಫಾರೆಸ್ಟ್ ಎಸ್ ಸಿ ಅಂತ. ಸೊ ಏನು ಇ ಸಿ ಜಡ್ ಅಂದರೆ ಎಕನಾಮಿಕಲ್ ಸೆನ್ಸಿಟಿವ್ ಝೋನಿಗೆ ಇವರೇನಂತ ಕರೀತಾವೆ ಅಂದರೆ ಎಸ್ ಸಿ ಜಡ್ ಅಂತ ಕರೀತಾರೆ ಎಕೋ ಸೆನ್ಸಿಟಿವ್ ಝೋನ್ಸ್ಗೆ. ಇದನ್ನೇನು ಹೇಳ್ತಿದ್ರು ಅಂದರೆ 1 ಕಿಲೋಮೀಟರ್ ಅರೌಂಡ್ ಫಾರೆಸ್ಟ್ ಇಡ್ರಿ ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ಲಿ ಏನಪ್ಪ ಅಂದರೆ ಈ ಎಸ್ ಸಿ ಜಡ್ಸ್ ಅನ್ನೋ ಇದ್ದಾವೆ, ಎಲ್ಲಿದ್ದಾವೆ ಅಂದರೆ ನ್ಯಾಷನಲ್ ಪಾರ್ಕ್ ಇರ್ಬೋದು, ಸ್ಯಾಂಚುರೀಸ್ ಇರ್ಬೋದು, ಆಮೇಲೆ ಕೆಲವೊಂದಿಷ್ಟು ರಿಸರ್ವಾಯರ್ಸ್ ಇದಾವಲ್ಲ, ಅಲ್ಲಿ ರಿಸರ್ವ್ಸ್ ಇದಾವಲ್ಲ, ಅಲ್ಲಿ ಕೂಡ ಏನಪ್ಪ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ಸ್ ಇದ್ದಾವೆ. ಇವೇನಂದರೆ ಇದ್ರ ಸುತ್ತ ಏನಪ್ಪ ಅಂದರೆ 10 ಕಿಲೋಮೀಟ್ರ್ ಏರಿಯಾನ ನ್ಯಾಷನಲ್ ಪಾರ್ಕ್ ಅಥವಾ ರಿಸರ್ವ್ಸು ಅಥವಾ ಸ್ಯಾಂಚುರೀಸ್ ಸುತ್ತಲೂ 10 ಕಿಲೋಮೀಟ್ರ್ ಪ್ರದೇಶನ ಅವರೇನಂತ ಕರೀತಾರಪ್ಪ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಕರೀತಾರೆ. ಇವು ಏನಿರ್ತಾವಪ್ಪ ಅಂದರೆ ಎಕನಾಮಿಕಲಿ ಎಕಲಾಜಿಕಲಿ ಫ್ರ್ಯಾಗೈಲ್ ಇರ್ತವೆ, ಅಂದರೆ ಎಕಲಾಜಿಕಲಿ ಫ್ರ್ಯಾಗೈಲ್ ಸಿಸ್ಟಮ್ ಅಂದರೆ ಏನಪ್ಪ ಅಂದರೆ ಏನಾದರೂ ಇಲ್ಲಿ ಮನುಷ್ಯನ ಇಂಟ್ರವೆನ್ಷನ್ ಆದರೆ, ಅಂದರೆ ಏನಾದರೂ ಮನುಷ್ಯಲ್ಲಿ ಚಟುವಟಿಕೆ ನಡೆಸಿದರೆ ಇವೇನಾಗ್ತಾವೆ ಅಂದರೆ ತುಂಬ ಫ್ರ್ಯಾಗಲ್ ಅಂದರೆ ತುಂಬ ಸುಲಭವಾಗಿ ಹಾಳಾಗ್ತವೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಭಾಳ ಸೆನ್ಸಿಟಿವ್ ಆಗಿರ್ತಾವೆ ಅಂತ ಹೇಳೋದಕ್ಕೆ ಅವ್ರೇನು ಹೇಳ್ತಿದ್ರು ಅಂದರೆ ಫ್ರ್ಯಾಗಲ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇವನ್ನ ಯಾರು ಡಿಕ್ಲೇರ್ ಮಾಡ್ತಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್ ಅವರು ಇದನ್ನು ಡಿಕ್ಲೇರ್ ಮಾಡ್ತಾರೆ, ಯಾವುದು ಎಕೋ ಸೆನ್ಸಿಟಿವ್ ಝೋನು ಯಾವುದು ಎಕೋ ಸೆನ್ಸಿಟಿವ್ ಝೋನ್ ಅಲ್ಲ ಅಂತೇಳಿ. ಜೊತೆಗೆ ಎಕೋ ಸೆನ್ಸಿಟಿವ್ ಝೋನ್ ಆದರೆ ಏನು ಬೆನಿಫಿಟ್ ಅಂತ ಕೇಳ್ಬೋದು ನೀವು. ಇಲ್ಲಿ ಮೂರು ತರನಾದಂಥ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಏನಪ್ಪ ಅಂದರೆ ಒಂದು ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ, ಅಂದರೆ ನಿರ್ಬಂಧಿಸಲಾದ. ಇನ್ನೊಂದು ಏನಪ್ಪ ಅಂದರೆ ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ, ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ನಿಯಂತ್ರಣ ಮಾಡಲಾದ. ಇನ್ನೊಂದು ಪರ್ಮಿಟೆಡ್, ಪರ್ಮಿಷನ್ ಕೊಟ್ಟಂಥ ಆ್ಯಕ್ಟಿವಿಟೀಸ್ ಇರುತ್ತೆ. ಈ ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸ್ ಒಳಗೆ ಏನಾಗುತ್ತಪ್ಪ ಅಂದರೆ ಯಾವುದೇ ಥರನಾದಂಥ ಈ ಮೈನಿಂಗ್ ಇರಲಿ ಅಥವಾ ಇಂಡಸ್ಟ್ರಿಯಲ್ ಪ್ಲ್ಯಾಂಟ್ಸ್ ಹಾಕೋದಿರಲಿ ಅಥವಾ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್ ಇರಲಿ, ಯಾವುದೇ ಎನ್ವೈರ್ಮೆಂಟಿಗೆ ಹಾಳಾಗುವಂಥ ಪ್ಲ್ಯಾಂಟ್ಸ್ ಇರ್ತವೆ ಅಥವಾ ದೊಡ್ಡ ದೊಡ್ಡ ಪ್ರೊಜೆಕ್ಟ್ಸ್ ಇರ್ತಾವಲ್ಲ, ಅವನ್ನ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಷೇಧ ಮಾಡಿರ್ತಾರೆ. ಎಲ್ಲಿ ಅಂದರೆ ಪ್ರೊಹಿಬಿಟೆಡ್ ಇದರೊಳಗೆ. ಅದೇ ಥರನಾಗಿ ರೆಗ್ಯುಲೇಟೆಡ್ ಒಳಗೆ ಏನಪ್ಪ ಅಂದರೆ ಇಲ್ಲಿ ಏನಂದರೆ ಇನ್ನೊಂದು ಟೂರಿಸಮ್ ಕೂಡ ಏನಪ್ಪ ಅಂದರೆ ಬ್ಯಾನ್ ಮಾಡಿರ್ತಾರೆ ಇಲ್ಲಿ ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸ್ ಒಳಗೆ. ರೆಗ್ಯುಲೇಟೆಡ್ ಒಳಗೆ ಏನಪ್ಪ ಅಂದರೆ ನೀವು ಇಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ಹಾಕ್ಬೋದು, ಜೊತೆಗೆ ಏನು ಮಾಡ್ಬೋದು ಅಂದರೆ ಇಲ್ಲಿ ಹೋಟೆಲ್ಸ್ ಮತ್ತು ರೆಸಾರ್ಟನ್ನು ಬಿಲ್ಡ್ ಮಾಡ್ಬೋದು. ಇನ್ನೊಂದಿಷ್ಟು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಯಾವುದು ಕೂಡ ಮೈಲ್ಡ್ ಆಗಿ ರೆಗ್ಯುಲೇಟ್ ಮಾಡ್ಬೋದಲ್ಲ, ಅಂಥ ಆ್ಯಕ್ಟಿವಿಟೀಸ್ನ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಲೋ ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದರೆ ಪರ್ಮಿಟೆಡ್ ಆ್ಯಕ್ಟಿವಿಟೀಸಲ್ಲಿ ನೀವೇನಂದರೆ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಭಾಳ ಜನ ಏನು ಮಾಡಿರ್ತಾರೆ ಅಂದರೆ ಫಾರೆಸ್ಟ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಪರ್ಮಿಟೆಡ್ ಆ್ಯಕ್ಟಿವಿಟೀಸ್ ಕೊಡ್ತಾರೆ. ಅವ್ರೇನು ಮಾಡ್ಬಾರ್ದು ಅಂದರೆ ಫಾರೆಸ್ಟಿಂದ ಏನು ಪ್ರಾಡಕ್ಟ್ಸ್ ಬರುತ್ತಲ್ಲ ಅದನ್ನು ಮಾರಿ ಅವರ ಜೀವನವನ್ನು ನಡೆಸ್ತಿರ್ತಾರೆ. ಹಾಗಾಗಿ ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಣೆ ಮಾಡೋದ್ರಿಂದ ಲಾಭ ಏನಪ್ಪ ಅಂದರೆ ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ ನೀವು ಕೈ ಎತ್ಕೊಳ್ಳೋಂಗಿಲ್ಲ. ಮೈನರ್ ಏನು ಎನ್ವೈರ್ಮೆಂಟಿಗೆ ಎಫೆಕ್ಟ್ ಆಗದಂತೆ ನಡೆಯುವಂಥ ಆ್ಯಕ್ಟಿವಿಟೀಸ್ನ ನೀವು ಕೈಗೆತ್ಕೋಬೋದು ಅಂತ ಇರೋದು. ಜೊತೆಗೆ ಈಗೇನು ಹೇಳ್ತಿದ್ದಾರಪ್ಪ ಅಂದರೆ ಇವನ್ನ ಫಾರೆಸ್ಟ್ ಸುತ್ತಲೂ ನೀವು ಎಕ್ಸ್ಟೆಂಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಎಷ್ಟು ಎಕ್ಸ್ಟೆಂಡ್ ಮಾಡಿರಿಪ್ಪ ಅಂತ ಹೇಳಿದಾರೆ ಅಂದರೆ 1 ಕಿಲೋಮೀಟ್ರ್ವರೆಗೂ ಎಕ್ಸ್ಟೆಂಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಅಂದರೆ ಯಾವ್ಯಾವ ಪ್ರೊಟೆಕ್ಟೆಡ್ ಫಾರೆಸ್ಟ್ ಇದ್ದಾವೆ, ಎಲ್ಲೆಲ್ಲಿ ನ್ಯಾಚುರಲ್ ಪಾರ್ಕ್ ಇದ್ದಾವೆ, ಎಲ್ಲೆಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದಾವಲ್ಲ ಅದ್ರ ಸುತ್ತಲೂ 1 ಕಿಲೋಮೀಟ್ರನ್ನು ನೀವೇನು ಮಾಡಿರಂದರೆ ಎಕೋ ಸೆನ್ಸಿಟಿವ್ ಝೋನಾಗಿ ಘೋಷಣೆನ ಮಾಡಿರಿ ಅಂತ ಯಾರು ಹೇಳಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಇವರೇನು ಹೇಳ್ತಿದ್ದಾರೆ ಅಂದರೆ ಈ ಗೌರ್ಮೆಂಟ್ ಇದೆಯಲ್ಲ, ಸ್ಟೇಟ್ ಗೌರ್ಮೆಂಟ್ ಇದೇನಂದರೆ ಒಂದು ಟ್ರಸ್ಟಿಯಾಗಿ ಕೆಲಸ ಮಾಡಬೇಕು. ಯಾರ ಮಧ್ಯೆ ಅಂದರೆ ಜನರ ಮಧ್ಯೆ ಮತ್ತು ಈ ಎನ್ವೈರ್ಮೆಂಟೇ ಒಂದು ಟ್ರಸ್ಟಿಯಾಗಿ ಕೆಲಸ ಮಾಡಬೇಕು. ಜೊತೆಗೆ ಏನು ಮಾಡಬೇಕಂದ್ರೆ ಈ ಫಾರೆಸ್ಟನ್ನು ಸುಸ್ಥಿರ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಮೈನಿಂಗು ಮತ್ತು ಇನ್ನಿತರ ಆದಂಥ ಹೆವಿ ಡೆವಲಪ್ಮೆಂಟ್ ವರ್ಕ್ಸ್ನಲ್ಲಿ ಏನು ಮಾಡಿದ್ರೆ ಅಂದರೆ ಬ್ಯಾನ್ ಮಾಡಿದ್ದಾರೆ. ಈ ಜಜ್ಮೆಂಟ್ ಯಾವಾಗ ಬಂತಪ್ಪ ಅಂದರೆ ಈ ನೋಡಿರಿ,
ನೀಲಗಿರಿ ಫಾರೆಸ್ಟ್ ಇದಾವಲ್ಲ ಅದ್ರ ಪ್ರೊಟೆಕ್ಟೆಡ್ ಲ್ಯಾಂಡ್ ಬಗ್ಗೆ ಹಿಯರಿಂಗ್ ಮಾಡ್ಬೇಕಾದ್ರೆ ಈ ಜಜ್ಮೆಂಟ್ ಬಂದಿದ್ದು. ಇದಾದಮೇಲೆ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದ್ರ ಬಗ್ಗೆ ಇದೆಯಪ್ಪ ಅಂದರೆ ದ ಡಾರ್ಕ್ ಸೈಡ್ ಆಫ್ ದ ಡಾರ್ಕ್ ಸೈಡ್ ಟು ಮಾಡರ್ನ್ ಡೊಮೆಸ್ಟಿಸಿಟಿ ಇನ್ ತಮಿಳ್ನಾಡು. ಸೊ ನೋಡ್ರಿ, ಇದು ಬರೀ ತಮಿಳ್ನಾಡು ಬಗ್ಗೆ ಮಾತ್ರ ಅಲ್ಲ, ಇದು ಎಂಟೈರ್ ಇಂಡ್ಯಾದಲ್ಲಿರೋದು. ಬಟ್ ಇವರೇನು ರೈಟರ್ ಇದಾರಲ್ಲ, ಬರೀ ತಮಿಳ್ನಾಡು ಬಗ್ಗೆ ಏನೇ ಹೇಳಿದ್ದಾರೆ. ಬಟ್ ಇದೇನಪ್ಪ ಅಂದರೆ ಅದರ್ ಸ್ಟೇಟಲ್ಲೂ ಕೂಡ ಇದೆ, ಮೇ ಬಿ ಎಕ್ಸೆಪ್ಟ್ ಕೇರಳ ಬಿಟ್ಟು ಎಲ್ಲ ಸ್ಟೇಟಲ್ಲಿ ಏನಪ್ಪ ಅಂದರೆ ಇದು ಮ್ಯಾಸ್ಕ್ಯುನಾನ್ ಕಮ್ಯುನಿಟಿ ಟೇಕಿಂಗ್ ಓವರ್ ಫೆಮಿನೈನ್ ಕಮ್ಯುನಿಟಿ, ಅಂದರೆ ಈ ಪುರುಷರು ಮಹಿಳೆಯರ ಮೇಲೆ ದರ್ಬಾರ್ ಮಾಡೋದಾಗಲಿ, ಆ ಥರದ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಮಹಿಳೆಯರು ಹೈಯರ್ ಎಜುಕೇಷನ್ಗೆ ಹೋದರೂ ಕೂಡ ಅಪ್ಪ ಅವ್ರಿಗೇನಂದರೆ, ಒಂದ್ಸರಿ ಫ್ಯಾಮಿಲಿ ಲೈಫಿಗೆ ಅವರು ಅಡಾಪ್ಟ್ ಆಗಿಬಿಟ್ರೆ, ಅಂದರೆ ಒಂದ್ಸರಿ ಅವರು ಮದುವೆ ಆಗಿಬಿಟ್ರೆ, ಅವ್ರಿಗೆ ಯಾವುದೇ ಥರನಾದಂಥ ಕೆರಿಯರ್ ಅಪಾರ್ಚುನಿಟಿ ಇರಲ್ಲ. ಅವರೇನು ಆಗಿರ್ಬೇಕಂದ್ರೆ ಒಂದು ತಾಯಿಯಾಗಿ ಅಥವಾ ಒಂದು ಹೆಂಡತಿಯಾಗಿ ಕೆಲಸ ಮಾಡ್ಕೊಂಡಿರ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇವರು ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ರೀಸೆಂಟಾಗಿ ಒಂದು ತಮಿಳ್ ಫಿಲಮ್ ರಿಲೀಸ್ ಆಗಿತ್ತು, ಅದ್ರ ಹೆಸರು ಏನಪ್ಪ ಅಂದರೆ ಇರಾಯಿವಿ ಅಂತೇಳಿ. ಅದರೊಳಗೆ ಏನಂದರೆ, ಈ ಪುರುಷರು ಯಾವ ಥರನಾಗಿ ಮಹಿಳೆಯರ ಮೇಲೆ ಅಬ್ಯೂಸ್ ಮಾಡ್ತಾರೆ ಅಂತ ತೋರಿಸ್ತಾರೆ. ಜೊತೆಗೆ ನೋಡ್ರಿ, ವೆಲ್ ಎಜುಕೇಟೆಡ್ ಮತ್ತು ವೆಲ್ ಎಂಪ್ಲಾಯ್ಡ್ ಇದ್ದವರು ಕೂಡ ಏನಪ್ಪ ಅಂದರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಒಳಗೆ ಕೆಲವೊಂದ್ಸರಿ ಸಿಕ್ಕಾಕೋತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಮಾಡ್ತಿದ್ದಾರೆ ಅಂದರೆ, ಇವರು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡಾಟಾ ಇದೆಯಲ್ಲ, ಅದನ್ನಿಲ್ಲಿ ತೋರಿಸ್ತಿದ್ದಾರೆ. ಏನಪ್ಪ ಅಂದರೆ 44.7% ಏನು ವುಮೆನ್ಸ್ ಇದಾರಲ್ಲಿ ತಮಿಳ್ನಾಡಲ್ಲಿ, ಅವರೇನಂದರೆ ಫಿಸಿಕಲ್ಲು ಮತ್ತು ಸೆಕ್ಸುವಲ್ ವೈಲೆನ್ಸನ್ನು ಅನುಭವಿಸಿದ್ದಾರೆ ಮನೆಯಲ್ಲಿ ಅಂತ. ಸೊ ನೋಡ್ರಿ, ಯಾವ ಥರ ಅಂದರೆ ಈ ಡೊಮೆಸ್ಟಿಕಲ್ ವೈಲೆನ್ಸ್ ಇದೆಯಲ್ಲ, ಈಗ ಪುರುಷರು ಏನು ಮಾಡ್ತಾರಪ್ಪ ಅಂದರೆ ಮಹಿಳೆಯರ ಮೇಲೆ ತಮ್ಮ ಪೌರುಷವನ್ನು ತೋರಿಸ್ತಾರೆ. ಏನಾದರೂ ಒಂದು ಸಣ್ಣ ಜಗಳ ಆದರೆ ಅವ್ರ ಮೇಲೆ ಹೊಡೆಯೋದಾಗಲಿ ಬಡಿಯೋದಾಗಲಿ, ಈ ಥರದ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಇದು ಜಾಸ್ತಿ ಯಾವಾಗ ಆಗಿತ್ತಂದರೆ, ನಿಮಗೆ ಗೊತ್ತಿರ್ಬೋದು COVID-19 ಪ್ಯಾಂಡಮಿಕಲ್ಲಿ ಇದು ಜಾಸ್ತಿ ಆಗಿತ್ತು. ಸೊ ರೀಸೆಂಟಾಗಿ ಒಂದಿಷ್ಟು ಆರ್ಟಿಕಲ್ಸ್ ಕೂಡ ಬಂದಿತ್ತು, ಏನಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಅಂತೇಳಿ. ಸೊ ಆವಾಗ ಏನಾಗಿತ್ತಪ್ಪ ಅಂದರೆ ಜಾಸ್ತಿ ಆಗಿತ್ತು, ಯಾಕಂದರೆ ಹೆಚ್ಚು ಜನ ಮನೆಯಲ್ಲೇ ಇರೋದ್ರಿಂದ ಮಹಿಳೆಯರಿಗೆ ಏನು ಮಾಡ್ತಿದ್ರಪ್ಪ ಅಂದರೆ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಮತ್ತು ಆ ಥರನಾಗಿ ಕೆಲವೊಂದಿಷ್ಟು ಟಾರ್ಚರ್ಸ್ನ ಕೊಡೋದ್ರಿಂದ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗಿತ್ತು. ಸೊ ಇವ್ರೇನು ಹೇಳ್ತಿದ್ರು ಅಂದರೆ, ಈಗ ತಮಿಳ್ನಾಡಲ್ಲಿ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದರೆ 44.7% ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ, ತಮಿಳ್ನಾಡಲ್ಲಿ 2/3 ಈ ಮದುವೆ ಆದ ಹೆಣ್ಮಕ್ಳು ಏನು ಮಾಡ್ತಿದ್ದಾರಪ್ಪ ಅಂದರೆ, ಅವರ ಗಂಡಂದ್ರಿಗೆ ಹೆದರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರು ಹೊಡಿಬೋದು, ಸ್ಪೌಸಲ್ ವೈಲೆನ್ಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇವರೇನು ಹೇಳ್ತಿದ್ದಾರೆ ಅಂದರೆ, ಕೆಲವೊಂದಿಷ್ಟು ಜನ ಯಾರಂದರೆ 79.8% ಹೆಣ್ಮಕ್ಳು ಏನು ಮಾಡ್ತಾರಂದರೆ, ಈ ಗಂಡ್ಮಕ್ಳು ಹೊಡಿತಾರಲ್ಲ ಪುರುಷ, ಅವರ ಮದುವೆ ಆದಂಥ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಹೊಡಿತಾರಲ್ಲ ಅದನ್ನು ಎಕ್ಸೆಪ್ಟೇಬಲ್ ಅಂತ, ಅಂದರೆ ಎಕ್ಸೆಪ್ಟನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ 81.1% ಹೆಣ್ಮಕ್ಳು ತಮಿಳ್ನಾಡಲ್ಲಿ ಏನಪ್ಪ ಅಂದರೆ, ಅವರು ಈ ಡೊಮೆಸ್ಟಿಕಲ್ ವೈಲೆನ್ಸ್ ಜೊತೆಗೆ ಈ ಪುರುಷರು ಹೊಡೆಯೋದು ಕೂಡ ಇದು ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಡೊಮೆಸ್ಟಿಕಲ್ ವೈಲೆನ್ಸ್ ಇದೆಯಲ್ಲ, ಇದು ತಮಿಳ್ನಾಡಲ್ಲಿ ಎಷ್ಟಿದೆ ಅಂದರೆ ಸೆಕೆಂಡ್ ಹೈಯೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಓವರ್ಆಲ್ ಇಂಡಿಯಾ ಕನ್ಸಿಡರ್ ಮಾಡಿದರೆ ತಮಿಳ್ನಾಡಲ್ಲಿ ಇದು ಸೆಕೆಂಡ್ ಹೈಯೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ರು ಅಂದರೆ, ಈಗ ನೋಡ್ರಿ ತಮಿಳ್ನಾಡು ಏನಂತ ಪ್ರೊಡ್ಯೂಸ್ ಏನಂತ ಹೇಳ್ತಾರೆ ಅಂದರೆ, ದ್ರಾವಿಡಿಯನ್ ಕಂಟ್ರಿ, ಸೊ ನಾವು ವೆಲ್ ಡೆವಲಪ್ಡ್ ಇದ್ದೀವಿ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಏನಪ್ಪ ಅಂದರೆ, ವುಮನ್ ವೆಲ್ಫೇರ್ ಏನಾಗ್ತಿದೆ ಅಂದರೆ, ಈ ಜೆಂಡರ್ ಇಕ್ವಾಲಿಟಿ ಇನ್ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಇದ್ದರೂ ಕೂಡ ಅದೇನಾಗ್ತಿದೆ ಅಂದರೆ, ಒಂದ್ಸರಿ ಅವರು ಮ್ಯಾರೇಜ್ ಮಾಡ್ಕೊಂಡ ಮೇಲೆ ಅದು ರಿಫ್ಲೆಕ್ಟ್ ಆಗ್ತಿಲ್ಲ ಅಂತ ಇವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಈ ಜೆಂಡರ್ ಪ್ಯಾರಿಟಿ ಇದೆಯಲ್ಲ ಹೈಯರ್ ಎಜುಕೇಷನ್ ಒಳಗೆ, ಅದೆಷ್ಟು ಜಾಸ್ತಿ ಆಗಿದೆ ಅಂದರೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 49.5% ಜಾಸ್ತಿ ಆಗಿದೆ. ಅದರೊಳಗೆ ಹೈಯರ್ ಎಜುಕೇಷನ್ ಒಳಗೆ ಹೆಣ್ಮಕ್ಳು ಎಷ್ಟು ಎನ್ರೋಲ್ಮೆಂಟ್ ಆಗಿದ್ದಾರೆ ಅಂದರೆ 49.5% ಆಗಿದ್ದಾರೆ. ಜೊತೆಗೆ ಮೇಲ್ ಎನ್ರೋಲ್ಮೆಂಟ್ ನೋಡಿದರೆ 50.5% ಇದೆ. ಅದೇ ಥರನಾಗಿ ದಲಿತ ಹೆಣ್ಮಕ್ಳು ಇದ್ದಾರಲ್ಲ, ಅವರು ಕೂಡ ಏನಪ್ಪ ಅಂದರೆ ಜಾಸ್ತಿ ಎನ್ರೋಲ್ಮೆಂಟ್ ಮಾಡಿದರೆ, ಈ ಹೈಯರ್ ಎಜುಕೇಷನ್ಗೆ ಜಾಸ್ತಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ನೋಡ್ರಿ ದಲಿತ ಹೆಣ್ಮಕ್ಳು ಎಷ್ಟು ಎನ್ರೋಲ್ಮೆಂಟ್ ಆಗಿದ್ದಾರೆ ಅಂದರೆ 40.4% ಎನ್ರೋಲ್ ಆದರೆ, ಅದೇ ಥರನಾಗಿ ದಲಿತ ಗಂಡು ಮಕ್ಕಳು ಎಷ್ಟು ಎನ್ರೋಲ್ ಆಗಿದ್ದಾರೆ ಅಂದರೆ 38.8%, ಅಂದರೆ ಪುರುಷರಿಗಿಂತ ಜಾಸ್ತಿ ಮಹಿಳೆಯರೇ ಆಸಕ್ತಿ ತೋರಿಸಿದ್ದಾರೆ ಯಾವುದ್ರೊಳಗೆ ಅಂದರೆ ಹೈಯರ್ ಎಜುಕೇಷನ್ ಒಳಗೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ನ್ಯಾಷನಲ್ ಎವರೇಜ್ ಎಷ್ಟಿದೆಯಪ್ಪ ಅಂದರೆ ಹೈಯರ್ ಎಜುಕೇಷನ್ಗೆ 15.4 ಇದೆ, ಬಟ್ ಇದು ಏನಪ್ಪ ಅಂದರೆ ನ್ಯಾಷನಲ್ ಎವರೇಜ್ಗಿಂತ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಲೇಬರ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಅಲ್ಲಿ ಕೂಡ ಏನಪ್ಪ ಅಂದರೆ ಅಂತ ಏನು ಡಿಫ್ರೆನ್ಷಿಯೇಷನ್ ಇಲ್ಲ. ಇವನ್ ದೋ ವುಮೆನ್ಸ್ ಆರ್ ವೆಲ್ ಎಜುಕೇಟೆಡ್ ಇನ್ ತಮಿಳ್ನಾಡು, ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಲೇಬರ್ ಫೋರ್ಸ್ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಏನಾಗ್ತಿದೆ, ರೀಸನ್ಸ್ ಕೊಡ್ತಿದ್ದಾರೆ ಏನಾಗ್ತಿದೆ ಅಂದರೆ, ಈ ಕಂಪಲ್ಸರಿ ಮ್ಯಾರೇಜ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ, ಈ ಫೀಮೇಲ್ ಅನ್ಪೇಯ್ಡ್ ಫೀಮೇಲ್ ವರ್ಕರ್ ಇರೋದ್ರಿಂದ ಅವ್ರೇನು ಮಾಡಬೇಕಂದ್ರೆ ಜಾಬನ್ನ ರಿಸೈನ್ ಮಾಡಿ ಅವರು ಮ್ಯಾರೇಜನ್ನು ಮಾಡ್ಕೋಬೇಕು. ಜೊತೆಗೆ ನೋಡ್ರಿ ಈ ಅರ್ಬನ್ ಇಂಡಿಯಾ ಅಥವಾ ಅರ್ಬನ್ ತಮಿಳ್ನಾಡಿಗೆ ತೊಗೊಂಡ್ರೆ ಓನ್ಲಿ 22% ಯಂಗ್ ವುಮೆನ್ಸ್ ಇದಾರಲ್ಲ ಅವ್ರೇನಿದ್ದಾರೆ ಅಂದರೆ ವೆಲ್ ಪೇಯ್ಡ್ ವರ್ಕ್ ಒಳಗಿದ್ದಾರೆ. 60% ಎಜುಕೇಟೆಡ್ ಯಂಗ್ ವುಮೆನ್ಸ್ ಇದಾರಲ್ಲ ಅವ್ರೇನಾಗಿದ್ದಾರೆ ಅಂದರೆ, ಮನೆಯಲ್ಲೇ ಇದ್ದು ಏನು ಮಾಡ್ತಿದ್ದಾರಪ್ಪ ಅಂದರೆ, ಅವ್ರ ಮನೆ ಅಫೇರ್ಸ್ ಏನಿದೆ ಅಥವಾ
ತಾಯಿಯಾಗಿರ್ಬೋದು ಹೆಂಡತಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲೇನಪ್ಪ ಅಂದರೆ ಈ ತಮಿಳ್ನಾಡಲ್ಲಿ ಏನಾಗ್ತಿದೆ ಅಂದರೆ ಈ ಡೊಮೆಸ್ಟಿಕಲಿ ಸ್ಟಿಫ್ಟ್ ಅಂದರೆ ಕ್ಯಾಸ್ಟ್ ಪ್ಯಾಟ್ರಿಯಾರ್ಕಿ ಇದೆಯಲ್ಲ, ಅದೇನಾಗ್ತಿದೆ ಅಂದರೆ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ಈ ಪುರುಷರು ಏನು ಮಾಡ್ತಿದ್ದಾರೆ ಅಂದರೆ ಅವರು ಕಾಸ್ಟನ್ನು ಪ್ರೊಟೆಕ್ಷನ್ ಮಾಡೋದು ಮತ್ತು ಪ್ರೊಡ್ಯೂಸ್ ಮಾಡೋದು ಅಂತ ಹೇಳಿದ್ದಾರೆ. ಜೊತೆಗೆ ಹೆಣ್ಮಕ್ಳಿಗೆ ಏನು ಹೇಳ್ತಿದ್ದಾರೆ ಅಂದರೆ ಅವ್ರೇನು ಹೇಳ್ತಿದ್ದಾರೆ ಅಂದರೆ ನೀವು ಡಿಪೆಂಡೆಂಟ್ ಇದ್ದೀರಿ, ಸಬಾರ್ಡಿನೇಟ್ ಇದ್ದೀರಿ, ನೀವೇನಪ್ಪ ಅಂದರೆ ಬರೀ ಮನೆಗೆ ಮಾತ್ರ ಸೀಮಿತಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಥರನಾಗಿದ್ದಾಗ ಕೆಲವೊಂದಿಷ್ಟು ಯಂಗ್ ವುಮೆನ್ಸ್ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಕೆರಿಯರ್ ಚಾಯ್ಸ್ ಬಗ್ಗೆ ಏನು ಮಾಡ್ತಿದ್ದಾರೆ ಅಂದರೆ ಕಾಳಜಿನ ಮಾಡ್ತಿಲ್ಲ, ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ಬಗ್ಗೆ ಡಿಸಿಷನನ್ನು ತಗೋತಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ ಈಗ ನೋಡ್ರಿ, ಕೆಲವೊಂದಿಷ್ಟು ಒಳ್ಳೆ ಕಲಿತಂಥ ಹೆಣ್ಮಕ್ಳು ಕೂಡ ಏನು ಮಾಡ್ತಿದ್ದಾರಪ್ಪ ಅಂದರೆ ಹೈಯರ್ ಎಜುಕೇಟೆಡ್ ಇದ್ದು ಹೈಯರ್ ಎಂಪ್ಲಾಯ್ಮೆಂಟ್ ಇದ್ದು ಕೂಡ ಏನಾಗ್ತಾರೆ ಅಂದರೆ ಅವರು ಕೆಲವೊಂದಿಷ್ಟು ಕಾಸ್ಟ್ ಗ್ರೂಪಿಗೆ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ ಈ ನೋಡ್ರಿ, ಈಗ ಏನಾಗ್ತಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ಜನ ಹೈಯರ್ ಎಜುಕೇಷನ್ಗೆ ಎನ್ರೋಲ್ಮೆಂಟ್ ಆಗ್ತಿದ್ದಾರೆ ಅಂತ ಹೇಳಿದೆ. ಈ ಥರ ಎನ್ರೋಲ್ ಆದವ್ರು ಏನು ಮಾಡ್ತಿದ್ದಾರೆ ಅಂದರೆ ಮ್ಯಾರೇಜ್ ಆಗ್ತಿದ್ದಾರೆ. ಸೊ ಇಲ್ಲಿ ಏನು ಸಿನಾರಿಯೋ ಇದೆ ತಮಿಳ್ನಾಡಲ್ಲಿ ಅಂತಂದರೆ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾಳ ಜನ ಎನ್ರೋಲ್ಮೆಂಟ್ ಆದವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಒಂದು ಪ್ರೈಡ್ನೆಸ್ ಆಗಿ ತಿಳ್ಕೋತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಹೆಣ್ಮಗಳು ಇಂಜಿನಿಯರ್ ಆದರೆ ಅದನ್ನು ಅವ್ರು ಏನಂತಾರೆ ಅಂದರೆ ಆ ಹೆಣ್ಮಗಳು ಕೆರಿಯರ್ ಪ್ರೋಗ್ರೆಸ್ ಏನು ಆಗಬೇಕಂತ ಹೇಳ್ತಿಲ್ಲ, ಅವ್ರೇನು ಹೇಳ್ತಾರೆ ಅಂದರೆ ಇದು ಫ್ಯಾಮಿಲಿ ಪ್ರೆಸ್ಟೀಜ್ ಆಗಿದೆ, ಫ್ಯಾಮಿಲಿ ಪ್ರೌಡ್ ನೇಚರ್ ಆಗಿದೆ, ಹಾಗಾಗಿ ಅದು ಎನ್ರೋಲ್ಮೆಂಟ್ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಡಿಗ್ರೀಸ್ ಯಾವುದಕ್ಕಂದರೆ ಜಸ್ಟ್ ಈ ವೆಡ್ಡಿಂಗ್ ಇನ್ವಿಟೇಷನಲ್ಲಿ ಪ್ರಿಂಟ್ ಹಾಕೋಕ್ಕೆ ಆ ಥರನಾದಂಥ ಭಾವನೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾರು ವೆಲ್ ಎಜುಕೇಟೆಡ್ ಇರ್ತಾರಲ್ಲ ಅವ್ರಿಗೆ ಇನ್ನೂ ಒಳ್ಳೆ ಭಾವನೆ ಬರ್ತಿದೆ, ಜೊತೆಗೆ ಅವರ ಫ್ಯಾಮಿಲಿ ಫ್ರೈಡ್ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಏನು ಹೇಳ್ತಿದ್ದಾರೆ ಅಂದರೆ ಹೀಗಾಗಿ ಏನಾಗ್ತಿದೆಯಪ್ಪ ಅಂದರೆ ಜಾಸ್ತಿ ಜನ ಹೈಯರ್ ಎಜುಕೇಷನ್ ತೊಗೊಂಡ್ರು ಕೂಡ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಜಾಬ್ ಮಾರ್ಕೆಟಿಗೆ ಬರ್ತಿಲ್ಲ, ಅದ್ರ ಬದಲಾಗಿ ಎಲ್ಲಿ ಬರ್ತಿದ್ದಾರೆ ಅಂದರೆ ಮ್ಯಾರೇಜ್ ಮಾರ್ಕೆಟಿಗೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಕಳು ಇದಕ್ಕೆ ಜಾಬ್ ಮಾರ್ಕೆಟಿಗೆ ಬಂದರೂ ಕೂಡ ಅವ್ರನ್ನೇನು ಮಾಡ್ತಾರೆ ಅಂದರೆ ಅದೇ ಕಾಸ್ಟ್ ಒಳಗಿದ್ದಂಥ ಹೈಯರ್ ಪರ್ಸನ್ಸ್ ಏನು ಮಾಡ್ತಾರೆ ಅಂದರೆ ಮ್ಯಾರೇಜ್ ಆಫರ್ ಮಾಡಿ ಅವರ ಕೆರಿಯರ್ ಪರ್ಸ್ಪೆಕ್ಟ್ನ ಹಾಳು ಮಾಡ್ತಿದ್ದಾರೆ ಅಂದರೆ ಅವರಿಗೆ ಯಾವುದೇ ಥರದಂಥ ಕೆರಿಯರ್ ಪ್ರೋಗ್ರೆಷನ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ರೀಸೆಂಟ್ ಎಂಥನೋಗ್ರಾಫಿಕ್ ಸರ್ವೆ, ಎಂಥನೋಗ್ರಾಫಿಕ್ ಸ್ಟಡಿ ಅಂದರೆ ಜನಾಂಗೀಯ ಸ್ಟಡಿ ಅಂತ ಹೇಳ್ದಂಗೆ, ಜನಾಂಗದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಏನಂತಾರೆ ಅಂದರೆ ಎಥನೋಗ್ರಾಫಿಕ್ ಅಂತ ಕರೀತಾರೆ. ಇಲ್ಲೇನಾಗಿದೆಯಪ್ಪ ಅಂದರೆ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ ಈ ಇಂಜಿನಿಯರಿಂಗ್ ಎಜುಕೇಷನ್ ಆದವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಸ್ಪೆಷಲಿ ಇನ್ ತಮಿಳ್ನಾಡು ಏನು ಮಾಡ್ತಿದ್ದಾರೆ ಅಂದರೆ ಸಕ್ಸಸ್ಫುಲ್ ಮ್ಯಾರೇಜ್ ಅಲೈನ್ಸ್ ಮಾಡ್ಕೋತಿದ್ದಾರೆ. ಅಂದರೆ ಅವ್ರಿಗಿಂತ ಜಾಸ್ತಿ ಯಾರು ಫ್ಯಾಮಿಲಿ ಸ್ಟೇಟಸನ್ನು ಇಂಪ್ರೂವ್ ಮಾಡ್ಕೋದಕ್ಕೋಸ್ಕರ ಯಾರು ಹೈ ಪೇಡ್ ಜಾಬ್ ಅದಿರಲ್ಲ ಅವ್ರಿಗೂ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಮ್ಯಾರೇಜ್ ಅಲೈನ್ಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಅವರು ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದ್ದಾರೆ ಅವರು ಏನಂದರೆ ಯಾವುದೇ ಥರದಂಥ ಕೆರಿಯರ್ ಪ್ರೊಗ್ರೆಷನ್ ಮಾಡ್ತಿಲ್ಲ, ಮೇನ್ಲಿ ಯಾವುದಕ್ಕಂದರೆ ಇದೇ ರೀಸನಿಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇನ್ನೊಂದು ಸ್ಟಡಿ ಏನು ಹೇಳುತ್ತಂದರೆ ಇನ್ ಕೇಸ್ ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯಿತು, ಅವಾಗೇನಪ್ಪ ಅಂದರೆ ಇಲ್ಲಿರುವಂಥ ಒಂದು ಕಾಸ್ಟಿನ ಹೆಣ್ಮಗಳು ಬೇರೆ ಕಾಸ್ಟನ್ನ ಜಾಸ್ತಿ ಹೈಯರ್ ಪೊಸಿಷನ್ ಇರುವ ಹೆಣ್ಮಕ್ಳು ಗಂಡ್ಮಗು ಜೊತೆ ಏನಾದರೂ ಮದುವೆ ಆದರೂ ಕೂಡ ಅದೇ ಕಾಸ್ಟ್ನ ಕೆಲವೊಂದಿಷ್ಟು ಗಂಡ್ಮಕ್ಳು ಏನು ಮಾಡ್ತಾರೆ ಅಂದರೆ ಆ ಮ್ಯಾರೇಜ್ ಅಲೈನ್ಸ್ನ ಬೇಕ್ ಮಾಡ್ತಾರೆ. ಯಾಕಂದರೆ ಕಾಸ್ಟ್ ಅನ್ನೋದೇನಾಗಿದೆಯಪ್ಪ ಅಂದರೆ ಈಗ ಒಂದು ಬ್ಯಾರಿಯರ್ ಆಗಿದೆ, ಯಾಕಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಾಗ ಕೆಲವೊಂದಿಷ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಅಬ್ಜೆಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲೇನು ಹೇಳ್ತಿದ್ರು ಅಂದರೆ ಒಂದು ಕಾಸ್ಟ್ನ ಹೆಣ್ಮಗಳು ಇನ್ನೊಂದು ಕಾಸ್ಟ್ ಹೈಯರ್ ಕಾಸ್ಟ್ನ ಗಂಡ್ಮಗು ಜೊತೆಗೆ ಏನಾದರೂ ಮದುವೆ ಆದಾಗ ಅವರು ಕೂಡ ವೆಲ್ ಪೇಡ್ ಪೊಸಿಷನ್ ಇದ್ದಾಗ ಏನಾಗುತ್ತೆ ಅಂದರೆ ಅದೇ ಕಾಸ್ಟ್ನ ಅಂದರೆ ಯಾವುದು ಹೆಣ್ಮಗಳು ಮದುವೆ ಆಗಿರ್ತಲ್ಲ ಅದೇ ಕಾಸ್ಟ್ನ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂದರೆ ಆ ಮ್ಯಾರೇಜನ್ನು ಬ್ರೋಕ್ ಮಾಡ್ತಾರೆ. ಆಮೇಲೆ ಆ ಥರನಾದಂಥ ಒಂದು ಫೋರ್ಸ್ ತಯಾರಾಗ್ತಿದೆ ಅವ್ರಿಗೆ. ಏನಪ್ಪ ಅಂದರೆ ಅವ್ರ ಕೆಲಸ ಏನಪ್ಪ ಅಂದರೆ ಕಂಪ್ಲೀಟ್ ಏನು ಮಾಡೋದಂದರೆ ಯಾರು ಈ ಥರ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಆ ಥರದ ಮ್ಯಾರೇಜನ್ನು ನಿಲ್ಲಿಸೋದು ಮತ್ತು ಅವ್ರಿಗೆ ಬುದ್ಧಿವಾದ ಹೇಳೋದು. ಸೊ ಇದ್ರ ಪ್ರಕಾರ ಏನಪ್ಪ ಅಂದರೆ ಅವರು ಕಂಪ್ಲೀಟಾಗಿ ಅವರ ಕಾಸ್ಟನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವರು ಇದ್ರ ಜೊತೆಗೆ ಇನ್ನೂ ಒಂದು ಏನು ಹೇಳ್ತಿದ್ದಾರೆ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಜಸ್ಟ್ ಹೈಯರ್ ಎಜುಕೇಷನ್ ಜೆಂಡರ್ ಪ್ಯಾರಿಟಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ, ಬಟ್ ಒನ್ಸ್ ಇಟ್ ವೆಂಟ್ ಟು ದ ಪರ್ಸನಲ್ ಲೈಫ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸರಿ ಒಂದು ಹೆಣ್ಮಗಳು ಮದುವೆ ಆದಮೇಲೆ ನೆಕ್ಸ್ಟ್ ಅವಳು ಮ್ಯಾರೇಜ್ ಅಲೈನ್ಸ್ಗೆ ಹೋಗ್ತಾಳಲ್ಲ ಅಲ್ಲಿ ಯಾವುದೇ ಥರದಂಥ ಕೆರಿಯರ್ ಪ್ರೊಗ್ರೆಷನ್ ಇಲ್ಲ, ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಜಾಬ್ನ ಕ್ರಿಯೇಟ್ ಮಾಡಬೇಕು. ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಜೆಂಡರ್ ಈಕ್ವಾಲಿಟಿನ ತರಬೇಕಾಗ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡ್ರಿ, ಈ ಡೊಮೆಸ್ಟಿಕಲ್ ವಯಲೆನ್ಸ್ ಜೊತೆಗೆ ಏನಪ್ಪ ಅಂದರೆ ಮ್ಯಾರಿಟಲ್ ರೇಪ್ ಬಗ್ಗೆನೂ ಹೇಳ್ತಿದ್ದಾರೆ. ಜಸ್ಟಿಸ್ ವರ್ಮಾ ಕಮಿಟಿ ಏನು ಹೇಳಿತ್ತಂದರೆ ಮ್ಯಾರೇಜ್ ಶುಡ್ ನಾಟ್ ಬಿ ಕನ್ಸಿಡರ್ ಆ್ಯಸ್ ಆನ್ ಆಟೋಮೆಟಿಕ್ ಆ್ಯಂಡ್ ಇರ್ರಿವೋಕಬಲ್ ಕನ್ಸೆಂಟ್ ಫಾರ್ ಸೆಕ್ಷುವಲ್ ಆ್ಯಕ್ಟ್ಸ್ ಆ್ಯಂಡ್ ದ್ಯಾಟ್ ಮ್ಯಾರಿಯಲ್ ರೇಪ್ ಈಸ್ ಕನ್ಸಿಡರ್ ಆ್ಯಸ್ ಎ ಕ್ರಿಮಿನಲ್ ಅಫೆನ್ಸ್. ಸೊ ನೋಡ್ರಿ, ಜಸ್ಟಿಸ್ ವರ್ಮಾ ಕಮಿಟಿ ಪ್ರಕಾರ ಏನಪ್ಪ ಅಂದರೆ ಮ್ಯಾರೇಜ್ ಅನ್ನೋದು ಏನಾಗಬಾರ್ದು ಅಂದರೆ
ನಮ್ಮ ಒಂದು ಸಮ್ಮತಿ ಕೊಟ್ಟಂಗೆ ಆಗಬಾರ್ದು ಯಾವುದ್ರ ಬಗ್ಗೆ ಇಲ್ಲಂದರೆ ಸೆಕ್ಸ್ ಮೇಲೆ ಇರುವಂಥ ಸಮ್ಮತಿ ಕೊಟ್ಟಂಗೆ ಆಗಿರಬಾರ್ದು. ಅದು ಏನಪ್ಪ ಅಂದರೆ ಇರ್ರಿವೋಕೇಬಲ್ ಆ್ಯಕ್ಟ್ ಅಂದರೆ ಮತ್ತೆ ರಿವರ್ಸ್ ಮಾಡೋಕ್ಕಾಗದೇ ಇರುವಂಥ ಆ್ಯಕ್ಟ್. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಇದನ್ನು ಒಂದು ಕ್ರಿಮಿನಲ್ ಅಫೆನ್ಸಾಗಿ ಕನ್ಸಿಡರ್ ಮಾಡಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಡೆಲ್ಲಿ ಹೈಕೋರ್ಟಲ್ಲಿ ಈ ಪಿಟಿಷನ್ನ ಫೈಲ್ ಮಾಡಿದಾಗ ಇಂಡಿಯನ್ ಗೌರ್ಮೆಂಟ್ ಏನು ಹೇಳ್ತಂದರೆ, ಇಲ್ಲಿ ಯಾವುದೇ ತರನಾದಂಥ ಡಿಸಿಷನನ್ನು ನಾವು ತೊಗೊಳೋಕ್ಕಾಗಲ್ಲ, ಯಾಕಂದರೆ ಇದರೊಳಗೆ ಏನಿರುತ್ತಪ್ಪ ಅಂದರೆ ಸೊಸೈಟಲ್ ಕಾನ್ಸೆನ್ಸ್ ಅಂದರೆ ಸಾಮಾಜಿಕ ಕಾಳಜಿ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ತರನಂಥ ಏನಪ್ಪ ಅಂದರೆ ಒಂದು ನಿರ್ಧಾರವನ್ನು ಪರ್ಟಿಕ್ಯುಲರ್ ಆಗಿ ಇದರೊಳಗೆ ತೊಗೊಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ನಾರ್ಮಲೈಸೇಷನ್ ಆಫ್ ಮಿಸೋಗ್ಯಾಮಿ ಅಂದರೆ ವುಮನ್ ಎಂಪವರ್ಮೆಂಟ್ ಯಾವ ಥರ ಮಾಡಬೇಕು. ವುಮೆನ್ಸ್ನ ನಾವೇನು ಮಾಡಿದ್ವಿ ಅಂದರೆ ಈಗ ಬರೀ ಜಸ್ಟ್ ಫ್ಯಾಮಿಲಿಗೆ ಇಟ್ಟಿದ್ದೀವಿ, ಅದರಿಂದ ಹೊರಗೆ ಬಂದು ಜಸ್ಟ್ ಏನು ಮಾಡಬೇಕಂತಂದರೆ ಹೆಚ್ಚು ಹೆಚ್ಚು ಅವರು ಪಾರ್ಟಿಸಿಪೇಷನ್ ಆಗೋಕ್ಕೆ ಯಾವ ಥರ ಮಾಡಬೇಕಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಅಡ್ಮಿನಿಸ್ಟ್ರೇಟಿವ್ ವೊಕ್ಯಾಬ್ಯುಲರ್ಸ್ನ ಯೂಸ್ ಮಾಡ್ತಿದ್ವಿ. ಏನಪ್ಪ ಅಂದರೆ ಎಂಪವರ್ಮೆಂಟ್ ಅಂತ ಮತ್ತು ಫ್ಯಾಮಿಲಿ ವೆಲ್ಫೇರ್ ಅಂತ. ಸೊ ನೋಡಿರಿ, ನಾವೇನು ಮಾಡ್ತಿದ್ವಿ ಅಂದರೆ ಜಸ್ಟ್ ಈಗೇನಪ್ಪ ಒಂದು ಹೆಣ್ಮಗಳು ಮದುವೆ ಆದಮೇಲೆ ಅವಳಿಗೆ ಯಾವುದೇ ಥರದ ಕೆರಿಯರ್ ಪ್ರೋಗ್ರೆಸ್ ಇಲ್ಲ, ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಅಪ್ ಟು ಎಜುಕೇಷನ್ವರೆಗೂ ಮತ್ತು ಜಾಬ್ ಅಪರ್ಚುನಿಟಿ ಕೊಟ್ಟರೂ ಕೂಡ ಇನ್ನೂ ಕೂಡ ಏನು ಮಾಡಬೇಕಂದ್ರೆ ಜನರಲ್ಲಿ ಎಜುಕೇಷನ್ನ ಕೊಡಬೇಕು ಮತ್ತು ಎಜುಕೇಟೆಡ್ ಮಾಡಬೇಕು. ಹೌ, ಫಾರ್ ಎಕ್ಸಾಂಪಲ್ ಹೆಂಗಂದರೆ, ಹೇಗೆ ಒಂದು ಮ್ಯಾರಿಡ್ ವುಮೆನ್ ಹೊರಗಡೆ ಕೆಲಸಕ್ಕೆ ಹೋದರೆ ಯಾವ ಥರನಾಗಿ ಅವರ ಎಕನಾಮಿಕ್ ಪ್ರಾಸ್ಪರಿಟಿ ಇರ್ಬೋದು, ಜೊತೆಗೆ ಏನಪ್ಪ ಅಂದರೆ ಅವರ ಸಾಮಾಜಿಕ ಕಾಳಜಿ ಇರ್ಬೋದು, ಇದು ಯಾವ ಥರ ಜಾಸ್ತಿ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಬ್ಬರು ದುಡಿಯೋದಕ್ಕಿಂತ ಇಬ್ಬರು ದುಡಿಯೋದು ಬೆಸ್ಟ್ ಅಂತಾರೆ. ಅದೇ ಥರನಾಗಿ ಅವರೇನಪ್ಪ ಅಂದರೆ ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾರೆ ಮತ್ತು ಸೊಸೈಲಿ ಅವರೇನಪ್ಪ ಅಂದರೆ ಮುಂದೆ ಬರ್ತಾರೆ. ಆ ಥರನಾದಂಥ ಅವೇರ್ನೆಸ್ಸನ್ನು ನೀವು ಮೂಡಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಯಾವ ಥರನಾಗಿ ಹೆಣ್ಮಕ್ಕಳು ಡೊಮೆಸ್ಟಿಕ್ ವೈಲೆನ್ಸ್ನ ಅನುಭವಿಸ್ತಾರೆ ಆಫ್ಟರ್ ಮ್ಯಾರೇಜ್ ಅನ್ನೋದ್ರ ಬಗ್ಗೆ ಇರುವಂಥ ಆರ್ಟಿಕಲ್. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆ ಅಂದರೆ, ಇದು ಎಜುಕೇಷನ್ ಮೇಲಿದೆ ನೋಡಿರಿ. ಇದು ತುಂಬ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಹೈಯರ್ ಎಜುಕೇಷನ್ ಮೇಲಿರುವಂಥ ಆರ್ಟಿಕಲ್. ಸೊ ಇದನ್ನು ಏನು ಮಾಡಿರಿ ಅಂದರೆ ಈ ಆರ್ಟಿಕಲಿಂದ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಮಾಡ್ಕೊರಿ. ಸೊ ಇಲ್ಲಿ ಇವ್ರು ಏನು ಹೇಳ್ತಿದ್ರು ಅಂದರೆ, ನ್ಯೂ ಇಂಡಿಯಾ ನೀಡ್ಸ್ ಫ್ರೀ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಏನಾಗಿದೆಯಪ್ಪ ಅಂದರೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಏನು ಮಾಡ್ತಿದ್ರು ಅಂದರೆ, ಈ ಟ್ಯೂಷನ್ ಫೀಸ್ ಇದೆಯಲ್ಲ ಅದನ್ನು ಜಾಸ್ತಿ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಯಾವುದನ್ನು ಜಾಸ್ತಿ ಮಾಡಿರಿ ಅಂತ ಹೇಳ್ತಿದ್ದಾರೆ ಅಂದರೆ, ಟ್ಯೂಷನ್ ಫೀಸ್ನ ಜಾಸ್ತಿ ಮಾಡಿರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಕೆಲವೊಂದಿಷ್ಟು ಆಥರ್ಸ್ ಕೊಟ್ಟಿರುವಂಥ ಎಕ್ಸಾಂಪಲ್ ಯಾವುದಪ್ಪ ಅಂದರೆ, ನ್ಯೂಯಾರ್ಕ್ ಯೂನಿವರ್ಸಿಟಿ ಇದೆಯಲ್ಲ ಅವ್ರೇನು ಮಾಡಿದ್ರು ಅಂದರೆ, ಯಾರ್ಯಾರೆಲ್ಲ ಹೈಯರ್ ಎಜುಕೇಷನ್, ಸೊ ನೋಡಿರಿ ನ್ಯೂಯಾರ್ಕ್ ಯೂನಿವರ್ಸಿಟಿ ಇದೆಯಲ್ಲ, ಅವ್ರು ಯಾರ್ಯಾರೆಲ್ಲ ಹೈಯರ್ ಎಜುಕೇಷನ್ಗೆ ಎನ್ರೋಲ್ಮೆಂಟ್ ಆಗಿದ್ದಾರೆ, ಇನ್ ಕೇಸ್ ಅವ್ರಿಗೇನಾದರೂ ಫೀಸ್ ಪೇ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಎಜುಕೇಷನ್ ಇನ್ಸ್ಟಿಟ್ಯೂಟೇ ಅದನ್ನೇನು ಮಾಡುತ್ತಪ್ಪ ಅಂದರೆ ಫೀಸನ್ನು ತುಂಬುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವ್ರು ಏನು ಹೇಳ್ತಿದ್ರು ಅಂದರೆ, ವರ್ಲ್ಡಲ್ಲಿ ಏನಾಗ್ತಿದೆ ಅಂದರೆ ಹೈಯರ್ ಎಜುಕೇಷನ್ ಕ್ವಾಲಿಟಿ ಕೊಡೋಕ್ಕೆ ನೋಡ್ತಿದ್ರೆ ಇಂಡಿಯಾದಲ್ಲಿ ಇದನ್ನೇನು ಮಾಡ್ತಿದ್ರು ಅಂದರೆ ಅಪಾರ್ಚುನಿಟಿ ಅಂದ್ಕೊಳ್ಳೋದೆ, ಕ್ವಾಲಿಟಿ ಎಜುಕೇಷನ್ ಕೊಡೋದು ಅಪಾರ್ಚುನಿಟಿ ಅಂದ್ಕೊಳ್ಳೋದು, ಇದನ್ನೇನು ಮಾಡ್ತಿದ್ರಪ್ಪ ಅಂದರೆ ಬಿಸ್ನೆಸ್ ಮಾಡ್ತಿದ್ರೆ ಆ ಥರನಾಗಿ ನೀವು ಮಾಡಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನಮ್ಮಲ್ಲಿ ಏನಾಗಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಏನಪ್ಪ ಅಂದರೆ ಸ್ಕಿಲ್ಡ್ ಲೇಬರ್ ಸಿಗ್ತಿಲ್ಲ ಅಂತ ನೀವು ಪೇಪರಲ್ಲಿ ಓದಿರ್ತೀರ. ಸ್ಕಿಲ್ಡ್ ಲೇಬರ್ಸ್ ಅಂದರೆ ಯಾವ ಥರನಾಗಿ ಎಂಪ್ಲಾಯರ್ಗೆ ಲೇಬರ್ ಬೇಕಲ್ಲ ಆ ಎಂಪ್ಲಾಯ್ ಸಿಗ್ತಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮಾಡಬೇಕು. ಅದು ಯಾವುದ್ರ ಮೂಲಕ ಆಗುತ್ತಪ್ಪ ಅಂದರೆ ಕ್ವಾಲಿಟಿ ಎಜುಕೇಷನ್ ಮೂಲಕ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ನ್ಯೂಯಾರ್ಕ್ ಯೂನಿವರ್ಸಿಟಿ ಕೊಟ್ಟರು. ಇಲ್ಲಿ ಏನಪ್ಪ ಅಂದರೆ ಒಬ್ಬರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಕೆನೆತ್ ಜಿ ಲ್ಯಾರೆಂಗನ್ ಅವರು ಏನು ಮಾಡಿದ್ದಾರೆ ಅಂದರೆ, ನ್ಯೂಯಾರ್ಕ್ ಯೂನಿವರ್ಸಿಟಿಗೆ 3.5 ಒಂದು ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಎಷ್ಟು ಪ್ಯಾಕೇಜ್ ಕೊಟ್ಟಿದ್ದಾರೆ ಅಂದರೆ 100 million pounds ಕೊಟ್ಟಿದ್ದಾರೆ. ಇದರಿಂದ ಆ ಪ್ಯಾಕೇಜಿಂದ ಏನು ಬರುತ್ತಲ್ಲ ಅದನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಯಾರು ಹೈಯರ್ ಎಜುಕೇಷನ್ ಫಾರ್ ಎಕ್ಸಾಂಪಲ್ MD ಸೀಟಿಗೆ ಅಪ್ಲೈ ಮಾಡಿರ್ತಾರೆ, ಫೀಸ್ ತುಂಬಕ್ಕಾಗಲ್ಲ, ಅವ್ರನ್ನ ಅದು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಯೂನಿವರ್ಸಿಟಿ ಅವರೇ ಫೀಸ್ನ ತುಂಬ್ಕೊಂಡ್ಬಿಡ್ತಾರೆ. ಇದ್ರ ಜೊತೆಗೆ ನೋಡಿರಿ, ಇಂಡಿಯಾದಲ್ಲಿ ಏನಪ್ಪ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ತೊಗೋಬೇಕಂದ್ರೆ ಈಗ ಅನ್ಬಿಯರೇಬಲ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನಿಮಗೆ ಯುಕ್ರೇನ್ ರಷ್ಯಾ ವಾರ್ ಆದಾಗ ಗೊತ್ತಾಯಿತು ಎಷ್ಟು ಜನ ಇಂಡಿಯನ್ ಸ್ಟೂಡೆಂಟ್ಸು ಇನ್ ಯುಕ್ರೇನ್ ಟ್ರ್ಯಾಪ್ ಆಗಿದ್ದರು ರಷ್ಯಾ ದಾಳಿ ನಡೆದಾಗ ಅಂತ. ಅವ್ರನ್ನ ನಾವೇನು ಮಾಡಿದ್ವಿಪ್ಪ ಅಂದರೆ ಆಪರೇಷನ್ ಗಂಗಾ ಮೂಲಕ ಭಾರತಕ್ಕೆ ಕರೆತಂದಿದ್ವಿ. ಹಾಗಾಗಿ ಏನು ಹೇಳ್ತಾರೆ ಅಂದರೆ, ಇಂಡಿಯಾದಲ್ಲಿ ನಾವು ಒಂದ್ಸರಿ MBBS ಮಾಡೋಕ್ಕೆ ನಮ್ಮ ಕಂಪ್ಲೀಟಾಗಿ ಪ್ಯಾಕೇಜ್ ಏನು ಬೇಕಲ್ಲ ಅದ್ರ 10 times ಅಥವಾ ಅದಕ್ಕಿಂತ ತುಂಬ ಕಮ್ಮಿ ಅಮೌಂಟಲ್ಲಿ ನಾವೇನಪ್ಪ ಅಂದರೆ ಹೊರದೇಶದಲ್ಲಿ ಏನು ಮಾಡ್ತೀವಿ ಅಂದರೆ MBBS ಡಿಗ್ರಿನ ಕಂಪ್ಲೀಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ರಿವಿಸಿಟ್ ಮಾಡಬೇಕು, ಯಾಕಂದರೆ ಪ್ರೊಫೆಷ್ನಲ್ ಕೋರ್ಸು ಇಷ್ಟು ಅನ್ಬಿಯರೇಬಲ್ ಆಗಿಬಿಟ್ರೆ ನಮ್ಮ ದೇಶದಿಂದ ಹೊರದೇಶಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಜಾಸ್ತಿ ಜನ ಕಲಿಯೋಕ್ಕೆ ಹೋಗ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಬೇರೆ ದೇಶದಲ್ಲಿ ಎಕನಾಮಿಕ್ ಜನ್ರೇಷನ್ ಜೊತೆ ಜೊತೆಗೆ ಏನಪ್ಪ ಅಂದರೆ ಕ್ವಾಲಿಟಿ ಎಜುಕೇಷನ್ ಬರುತ್ತೆ, ಬಟ್ ನಮ್ಮ ದೇಶದಲ್ಲಿ ಅದಾಗ್ತಿಲ್ಲ ಅಂತ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ನಾರ್ಡಿಕ್ ಮಾಡೆಲನ್ನು ಹೇಳಿದ್ದಾರೆ. ಈ ನಾರ್ಡಿಕ್ ಕಂಟ್ರೀಸ್ ಆದಂಥ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಲ್ಯಾಂಡ್, ನಾರ್ವೆ ಮತ್ತು ಸ್ವೆಡನಲ್ಲಿ ಏನು ಮಾಡ್ತಿದ್ರು ಅಂದರೆ ಹೈಯರ್ ಎಜುಕೇಷನ್ ಇದೆಯಲ್ಲ ಇದನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ, ಈ ಫ್ರೀ ಎಜುಕೇಷನ್ ಕೊಡೋದ್ರಿಂದ ಇಲ್ಲೇನು ಬರ್ತಿದೆ ಅಂದರೆ ಕ್ವಾಲಿಟಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದು ನೋಡಿರಿ, ಕೆಲವೊಂದಿಷ್ಟು ಕಂಟ್ರೀಸಲ್ಲಿ ಫ್ರೀ ಇತ್ತು, ಈಗ
ಆ ನಾರ್ಡಿಕ್ ಕಂಟ್ರೀಸಲ್ಲಿ ಕೆಲವೊಂದೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಟ್ಯೂಷನ್ ಫೀಸ್ನ ಇಂಪೋಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಡೆನ್ಮಾರ್ಕ್ ಕಂಟ್ರಿ ಏನು ಮಾಡಿದೆಯಪ್ಪ ಅಂದರೆ 2006 ಏನು ಮಾಡಿದೆ ಅಂದರೆ, ಯಾರು ಯುರೋಪಿಯನ್ ಯೂನಿಯನ್ ಮತ್ತು ಯುರೋಪಿಯನ್ ಎಕನಾಮಿಕ್ ಏರಿಯಾದ ಹೊರಗಡೆ ಇರ್ತಾರಲ್ಲ ಅಂಥ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಫೀಸ್ನ ಇಂಪೋಸ್ ಮಾಡ್ತಿದೆ. ಜೊತೆಗೆ ಸ್ವೆಡನ್ ಕೂಡ ಇದೇ ಥರನಾಗಿ 2011 ಇಂಪೋಸ್ ಮಾಡ್ತು. ಈಗ ಫಿನ್ಲೆಂಡ್ ನಾರ್ವೆ ಮತ್ತು ಐಲ್ಯಾಂಡ್ ಮತ್ತು ಜರ್ಮನಿ ಅದಾವಲ್ಲ, ಅವು ಯಾವುದೇ ಥರನಾದಂಥ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಂದ ಟ್ಯೂಷನ್ ಫೀಸನ್ನು ಚಾರ್ಜ್ ಮಾಡ್ತಿಲ್ಲ. ಇದರಿಂದ ಏನಾಗ್ತಿದೆ ಅಂದರೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಿದೆ. ಜೊತೆಗೆ ಏನಂದರೆ ಸ್ಟೂಡೆಂಟಿಗೆ ಏನು ಬೇಕಲ್ಲ ಅವರು ಅದನ್ನು ಕಲಿತಿದ್ದಾರೆ. ಅದು ಬಿಟ್ಟು ಏನು ಚಾಯ್ಸ್ ಇದೆ ಅವ್ರಿಗೇನು ಚಾಯ್ಸ್ ಇದೆ ಅನ್ನೋದಕ್ಕಿಂತ ಅವ್ರಿಗೇನು ಇಷ್ಟಪಟ್ಟು ಕಲಿತಾರಲ್ಲ ಅದನ್ನು ಕಲಿತಿದ್ದಾರೆ, ಯಾವುದು ಸಿಗ್ತಿದೆ ಅಂತ ಅದನ್ನು ಕಲಿತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನಾವು ಒಬ್ಬ ವಿದ್ಯಾರ್ಥಿ ಆಗಿದ್ದೀನಿ ಅಂದರೆ ನನಗೆ MBBS ಕಲಿಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಈ ನಾರ್ಡಿಕ್ ಕಂಟ್ರೀಸಲ್ಲಿದ್ದಾಗ ಏನು ಮಾಡ್ತೀನಪ್ಪ ಅಂದರೆ ನಾನು MBBSನೇ ಕಲಿತೀನಿ. ಬಟ್ ಇಂಡಿಯಾದಲ್ಲಿದ್ದಾಗ ಏನಾಗುತ್ತೆ ಅಂದರೆ ನಮಗೆ MBBS ಅನ್ಬಿಯರೇಬಲ್ ಅನಿಸಿದಾಗ ನಾನೇನು ಮಾಡ್ತೀನಿ ಅಂದರೆ ಫೋರ್ಸ್ಫುಲಿ ಇಂಜಿನಿಯರಿಂಗ್ನ ಚೂಸ್ ಮಾಡ್ತಿದ್ದೀನಿ. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಆತರು, ಈ ಥರ ಫ್ರೀ ಎಜುಕೇಷನ್ ಇದ್ದಾಗ ಏನು ವಿದ್ಯಾರ್ಥಿಗಳು ಇಚ್ಛೆ ಪಡ್ತಾರಲ್ಲ ಅದನ್ನು ಅವರು ಕಲಿಬೋದು, ಬಿಟ್ಟು ಏನು ಅವಕಾಶ ಇದೆ ಅಂತ ಅದನ್ನು ಕಲಿಯೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಿಮಗೆ ಗೊತ್ತು ನಾರ್ಡಿಕ್ ಕಂಟ್ರೀಸಿಂದ ಏನು ಎಜುಕೇಷನ್ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ. ಜೊತೆಗೆ ಏನಪ್ಪ ಅಂದರೆ ಇವರೆಲ್ಲ ಏನಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಹ್ಯೂಮನ್ ಹ್ಯಾಪಿನೆಸ್ ಇಂಡೆಕ್ಸ್ ಒಳಗೆ ಯಾವಾಗಲೂ ಟಾಪಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಫಸ್ಟ್ ಯಾರಿದ್ದಾರಪ್ಪ ಅಂದರೆ ಫಿನ್ಲೆಂಡ್ ಇದ್ದರೆ, ಡೆನ್ಮಾರ್ಕ್ 2ನೇ ಸ್ಥಾನದಲ್ಲಿದೆ, ಐಲ್ಯಾಂಡ್ 4ನೇ ಸ್ಥಾನದಲ್ಲಿದ್ದರೆ, ನಾರ್ವೆ 8ನೇ ಸ್ಥಾನದಲ್ಲಿದೆ, ಜರ್ಮನಿ 14ನೇ ಸ್ಥಾನದಲ್ಲಿದೆ. ಯಾವುದ್ರೊಳಗೆ ಅಂದರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಒಳಗೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಇದರಿಂದ ಏನು ತಿಳ್ಕೊಬೇಕಪ್ಪ ಅಂದರೆ, ಒಂದ್ಸರಿ ಕ್ವಾಲಿಟಿ ಎಜುಕೇಷನ್ ಬರಬೇಕಂದ್ರೆ ನಮ್ಮ ಟ್ಯೂಷನ್ ಫೀಸ್ ಕಮ್ಮಿ ಇರಬೇಕು. ಯಾಕೆ ಟ್ಯೂಷನ್ ಫೀಸ್ ಕಮ್ಮಿ ಇರ್ಬೋದು ಇರಬೇಕಂದ್ರೆ ಪುವರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಬಡ ವಿದ್ಯಾರ್ಥಿಗಳು, ಅವ್ರು ಏನು ಮಾಡ್ತಾರೆ ಅಂದರೆ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ಈಗ ನೋಡಿರಿ, ಹೈಯರ್ ಟ್ಯೂಷನ್ಸ್ ಫೀಸ್ ಇದ್ದರೆ ಅಲ್ಲಿ ಏನಂದರೆ ಕ್ವಾಲಿಟಿ ಎಜುಕೇಷನ್ಸ್ ಬರೋಲ್ಲ, ಜೊತೆಗೆ ಏನಪ್ಪ ಅಂದರೆ ಅದು ನಾವೇನು ಅಂದ್ಕೊಂಡಿರ್ತೀವಲ್ಲ ಅದು ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಬರೋಲ್ಲ. ಇದ್ರ ಜೊತೆಗೆ ನೋಡಿರಿ, ನ್ಯೂಯಾರ್ಕ್ ಯೂನಿವರ್ಸಿಟಿ ಇದೆಯಲ್ಲ, ಅವ್ರು ಏನು ಮಾಡಿದ್ರು ಅಂದರೆ ಒಂದು ಫೈಂಡ್ ಔಟ್ ಮಾಡಿದ್ದಾರೆ ಏನಪ್ಪ ಅಂದರೆ, ಇನ್ ಕೇಸ್ ಒಬ್ಬ ವಿದ್ಯಾರ್ಥಿ ಏನಾದರೂ ಕೆಲವೊಂದಿಷ್ಟು ಅಮೌಂಟ್ ಕೊಟ್ಟು ಅವನು MD ಮಾಡಿದ್ರೆ ನಾಳೆ ಏನು ಮಾಡ್ತಾನಂದ್ರೆ ಅವನು ಸರ್ವಿಸಾಗಿ ಅದನ್ನು ಟ್ರೀಟ್ ಮಾಡಲ್ಲ, ಅದನ್ನೇನು ಮಾಡ್ತಾನಪ್ಪ ಅಂದರೆ ಚಾರ್ಜಾಗಿ ಟ್ರೀಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಒಬ್ಬ ವಿದ್ಯಾರ್ಥಿ ಒಂದು MD ಮಾಡೋಕ್ಕೆ ಒಂದು 4 ಕೋಟಿ ರೂಪಾಯಿ ಖರ್ಚು ಮಾಡ್ದ ಅಂದರೆ, ನೆಕ್ಸ್ಟ್ ಅವನು MD ಆದಮೇಲೆ ಅವನು ಆಪ್ರೇಷನ್ ಚಾರ್ಜ್ ಜಾಸ್ತಿ ಮಾಡ್ತಾನೆ. ಇದರಿಂದ ಜನರಿಂದ ನಾವೇನು ಮಾಡ್ತೀವಿ ಅಂದರೆ ಜಾಸ್ತಿ ದುಡ್ಡನ್ನು ತೆಗೆದುಕೊಳ್ತೀವಿ, ಇದರಲ್ಲಿ ಸರ್ವಿಸ್ ಆಗಲ್ಲ, ಅದೇನಾಗುತ್ತಪ್ಪ ಅಂದರೆ ಬಿಸ್ನೆಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಈ ಕೀ ಫೈಂಡಿಂಗ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಹೆಚ್ಚು ಹೆಚ್ಚು ಚಾರ್ಜ್ ಮಾಡಿದಂಗೆಲ್ಲ, ಹೆಚ್ಚು ಹೆಚ್ಚು ನಾವು ಟ್ಯೂಷನ್ ಫೀಸ್ ತೊಗೊಂಡಂಗೆಲ್ಲ, ಒಂದ್ಸರಿ ಅವ್ರು ಎಜುಕೇಟೆಡ್ ಆದಮೇಲೆ ಅವ್ರು ಸರ್ವಿಸ್ ಕೊಡಬೇಕಾದ್ರೂ ಕೂಡ ಅವ್ರ ಸರ್ವಿಸ್ ಫೀಸ್ ಏನಪ್ಪ ಅಂದರೆ ಜಾಸ್ತಿ ಇರುತ್ತೆ. ಇದರಿಂದ ಏನಪ್ಪ ಅಂದರೆ ಬಡ ಜನರಿಗೆ ತುಂಬ ಮೋಸ ಆಗುತ್ತೆ, ಯಾಕಂದರೆ ಅವರಿಗೆ ಅಷ್ಟು ಅಫೋರ್ಡೆಬಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲಿ ಇವರು ಪಾಯಿಂಟ್ ಇದೆ. ಇದ್ರ ಜೊತೆಗೆ ನೋಡಿರಿ, ಇವ್ರು ಇದಕ್ಕೆ ಮೆಜರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಗೌರ್ಮೆಂಟ್ ಏನು ಮಾಡಬೇಕಪ್ಪ ಅಂದರೆ ಯಾರ್ಯಾರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರಲ್ಲ, ಆಮೇಲೆ ಯಾರ್ಯಾರು ಫಿಲಾಂಥ್ರೋಪಿಸ್ಟ್ ಅಂದರೆ ಯಾರು ದಾನ ಜಾಸ್ತಿ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಮಾಡ್ಬೇಕಂದ್ರೆ ಈ ಥರದ ಒಂದು ಫಂಡನ್ನು ಕ್ರಿಯೇಟ್ ಮಾಡಬೇಕು. ಯಾವ ಥರ ಫಂಡ್ ಅಂದರೆ, ಈ ಥರ ಹೈಯರ್ ಎಜುಕೇಷನ್ ನೀವು ಫಂಡ್ ಕೊಟ್ಟರೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಟ್ಯಾಕ್ಸ್ ಫ್ರೀ ಮಾಡ್ತೀವಿ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಸಿಗೋದ್ರಿಂದ ಅವ್ರೇನು ಮಾಡ್ತಾರಪ್ಪ ಅಂದರೆ ಆ ಇನ್ಸ್ಟಿಟ್ಯೂಟಲ್ಲಿ ಎನ್ರೋಲ್ ಆಗಿ ಒಂದ್ಸರಿ ಅವ್ರು ಎಜುಕೇಟೆಡ್ ಆದಮೇಲೆ ಏನು ಮಾಡ್ತಾರಂದರೆ ಬಡ ಜನರಿಗೆ ತುಂಬ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಓವರಾಲ್ ಪಾಯಿಂಟ್ ಏನಪ್ಪ ಅಂದರೆ ಈ ಎಡಿಟೋರಿಯಲ್ದು, ಎಷ್ಟು ನಾವು ಅಮೌಂಟನ್ನು ಕಮ್ಮಿ ಇಟ್ಟು ಟ್ಯೂಷನ್ ಫೀಸ್ನ ಕಮ್ಮಿ ಇಟ್ಟು ಎಜುಕೇಷನ್ನ ಕೊಡ್ತೀವಿ ಅಷ್ಟು ಒಳ್ಳೆ ನಮಗೆ ಕ್ವಾಲಿಟಿ ಎಜುಕೇಷನ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.